ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ನಾವು ಇವಾಗ ಆಶ್ರಮ ಧರ್ಮ ವ್ಯವಸ್ಥೆ ಅದರ ಬಗ್ಗೆ ಕುರಿತು ಇಂದಿನ ಉಪನ್ಯಾಸದ ವರ್ಗದಲ್ಲಿ ಚರ್ಚೆಯನ್ನು ಮಾಡೋಣ. ಆಶ್ರಮ ಧರ್ಮ ವ್ಯವಸ್ಥೆ, ಆಶ್ರಮ ಧರ್ಮ ವ್ಯವಸ್ಥೆ, ಆಶ್ರಮ ಧರ್ಮ ವ್ಯವಸ್ಥೆ. ಪ್ರತಿಯೊಬ್ಬ ಹಿಂದುವಿನ ಜೀವನ, ಭಾರತೀಯ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಯ ಬದುಕು ಹಸನಾಗುವಂತೆ ಮಾಡುವಲ್ಲಿ ನಮ್ಮ ಚಿಂತಕರು ಪೂರ್ವಜರು ಋಷಿಮುನಿಗಳು ಅವರು ಚಿಂತನವನ್ನು ಮಾಡಿ ಮಾನವನ ಬದುಕಿನ ಜೀವನ ಸುಸೂತ್ರವಾಗಿ 100 ವರ್ಷಗಳ ಆಯುಷ್ಯನ್ನು ಕಳೆಯುವಂತೆ ಮಾಡುವಲ್ಲಿ ಆಶ್ರಮ ಧರ್ಮ ವ್ಯವಸ್ಥೆಯನ್ನು ಏನು ಮಾಡಿದ್ದಾರೆ ಹೇಳಲಾಗಿದೆ, ರಚನೆಯನ್ನು ಮಾಡಿದ್ದಾರೆ. ಸಮಾಜ ವ್ಯವಸ್ಥಿತವಾಗಿ ಸಾಗಬೇಕಾದ್ರೆ ಅದು ಯಾವುದೇ ಸಮಾಜ ಇರಬಹುದು, ವ್ಯಕ್ತಿ ಮತ್ತು ಸಮಾಜ ಇವೆರಡು ಘಟಕಗಳು ಸುವ್ಯವಸ್ಥಿತವಾಗಿ ಪರಸ್ಪರ ಪೂರಕವಾಗಿ ನಡೆಯುವಂತೆ ಮಾಡುವುದು ಬಹಳ ಅವಶ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜದಲ್ಲಿ, ಭಾರತೀಯ ಸಮಾಜದಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ 2 ಪ್ರಮುಖ ಅಂಶಗಳನ್ನು ಹೇಳಲಾಗಿದೆ. ಇವುಗಳಿಗೆ ಏನು ಕರೀತಾರೆ, ಭಾರತೀಯ ಸಮಾಜದ ತಾತ್ವಿಕ ಹಿನ್ನೆಲೆ, ಫಿಲಾಸಫಿಕಲ್ ಬೇಸಿಸ್ ಆಫ್ ಇಂಡಿಯನ್ ಸೊಸೈಟಿ. ಇದರಲ್ಲಿ ವರ್ಣ ವ್ಯವಸ್ಥೆ ಅನ್ನೋದು, ವರ್ಣ ಧರ್ಮದ ವ್ಯವಸ್ಥೆ ಅನ್ನೋದು, ಅದು ಭಾರತೀಯ ಸಮಾಜದ ಸುವ್ಯವಸ್ಥಿತೆಯ ಹಿನ್ನೆಲೆಯಲ್ಲಿ ರಚನೆ ಮಾಡಲಾಗಿದೆ. ಅದರಂತೆ ಸಮಾಜದ ಜೊತೆ ಜೊತೆಯಾಗಿ ವ್ಯಕ್ತಿಯ ಬದುಕು ಹಸನಾಗಬೇಕು, ವ್ಯಕ್ತಿಯ ಬದುಕು ಸುಖ ಸಂತೋಷ ನೆಮ್ಮದಿಯಿಂದ ಮುಂದುವರಿಯಬೇಕು, ಧರ್ಮ ಆಚರಣೆಯಲ್ಲಿ ಇರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಕಲ ಜೀವರಾಶಿಗಳ ಕಲ್ಯಾಣದ ಹಿತದೃಷ್ಟಿಯಿಂದ ಏನು ಮಾಡಿದ್ದಾರೆ, ಆಶ್ರಮ ಧರ್ಮ ವ್ಯವಸ್ಥೆಯನ್ನು ಏನು ಮಾಡಲಾಗಿದೆ ಹೇಳಲಾಗಿದೆ. ಓಕೆ, ಇನ್ನು ಆಶ್ರಮ ಧರ್ಮದ ಅರ್ಥವನ್ನು ನಾವು ನೋಡೋಣ. ಆಶ್ರಮ ಧರ್ಮದ ಅರ್ಥ, ಆಶ್ರಮ ಅಂತಕ್ಕಂಥ ಶಬ್ದ, ಆಶ್ರಮ ಅಂತಕ್ಕಂಥ ಶಬ್ದದ 2 ಪದಪುಂಜ 2 ಶಬ್ದಗಳಿಂದ ಏನಾಗಿದೆ ಇದು ಕೂಡ ಆಶ್ರಮ ಧರ್ಮದ ವ್ಯವಸ್ಥೆಯಲ್ಲಿ ನಾವು ಪ್ರಮುಖವಾಗಿ 2 ಅಂಶಗಳನ್ನು ನಾವು ಕಾಣ್ತೀವಿ. ಒಂದು ಆ, ಇನ್ನೊಂದು ಶ್ರಮ. ಆ ಮತ್ತು ಆ, ಇನ್ನೊಂದೇನದ ಶ್ರಮ, ಇನ್ನೊಂದೇನದ ಶ್ರಮ. ಆ ಅಂತಂದ್ರೆ ಚೆನ್ನಾಗಿ, ಶ್ರಮ ಅಂದ್ರೆ ಶ್ರಮಿಸು, ಕಾರ್ಯವನ್ನು ಮಾಡು, ಕರ್ಮವನ್ನು ಮಾಡು, ಉದ್ಯೋಗವನ್ನು ಮಾಡು ಅಂತಕ್ಕಂಥ ಒಂದು ಸಂಗತಿಯನ್ನು ನಾವು ಕಾಣ್ತೀವಿ. ಈ ಆಶ್ರಮ ಧರ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನವನ್ನು ಚೆನ್ನಾದ ರೀತಿಯಲ್ಲಿ, ಸರಿಯಾದ ರೀತಿಯಲ್ಲಿ ಕರ್ಮವನ್ನು ಮಾಡುವುದರ ಮೂಲಕ, ಕೆಲಸವನ್ನು ಮಾಡುವುದರ ಮೂಲಕ ಏನು ಮಾಡಬೇಕು, ಸಾಗಿಸಬೇಕು ಅಂತಕ್ಕಂಥ ಒಂದು ಹೇತುವಾಗಿದೆ. ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ಪೂರ್ವ ತಯಾರಿಯನ್ನು ಮಾಡಿಕೊಳ್ತಾರೆ. ಮಾನವನ ಬದುಕಿನ ಜೀವಿತದ ಅವಧಿಯನ್ನು ಗಣನೆ ತೆಗೆದುಕೊಂಡು ಆಶ್ರಮದಲ್ಲಿ 4 ವಿಧಗಳನ್ನು, 4 ಪ್ರಕಾರಗಳನ್ನು ಏನು ಮಾಡಲಾಗಿದೆ ಹೇಳಲಾಗಿದೆ. ಮಾನವನ ಜೀವಿತದ ಅವಧಿಯನ್ನು ತೆಗೆದುಕೊಂಡು ಒಂದು ಏನದ, ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ,
ಕೈಗಳ ವ್ಯವಸ್ಥೆ, ಮುಪ್ಪಿನ ಅವಸ್ಥೆ, ಬಾಲ್ಯ, ಯೌವನ, ಪ್ರೌಢ ಮತ್ತು ಮುಪ್ಪಿನ ಅವಸ್ಥೆ, ಈ ಸಂಗತಿಗಳನ್ನು ಗಣನೆ ತೆಗೆದುಕೊಂಡು ಏನು ಮಾಡಿದ್ದಾರೆ, ಎರಡು ಕ್ರಮಗಳನ್ನು ಏನು ಮಾಡಿದ್ದಾರೆ, ನಾಲ್ಕು ಕ್ರಮಗಳನ್ನು ಏನು ಮಾಡಿದ್ದಾರೆ, ನಾಲ್ಕು ವಿಧಗಳನ್ನು ಏನು ಮಾಡಿದ್ದಾರೆ, ರಚನೆ ಮಾಡಲಾಗಿದೆ. ಅವು ಯಾವ ಅಂತಂದ್ರೆ, ಒಂದು ಬ್ರಹ್ಮಚರ್ಯ ಆಶ್ರಮ, ಇನ್ನೊಂದು ಗೃಹಸ್ಥ ಆಶ್ರಮ, ಇನ್ನೊಂದು ವಾನಪ್ರಸ್ಥ ಆಶ್ರಮ, ಮತ್ತೊಂದು ಸನ್ಯಾಸಿ ಆಶ್ರಮ. ಸನ್ಯಾಸಿ ಆಶ್ರಮ ಹೀಗೆ ನಾಲ್ಕು ವಿಧಗಳನ್ನು ಮಾಡಲಾಗಿದೆ. ಈ ನಾಲ್ಕು ವಿಧಗಳಲ್ಲಿ ಆತ ಏನು ಮಾಡ್ತಾ ಹೋಗಬೇಕು, ಕರ್ಮವನ್ನು, ಉದ್ಯೋಗವನ್ನು, ಕೆಲಸವನ್ನು, ಕಾರ್ಯವನ್ನು, ಬದುಕಿನ ಜೀವನದ ಅನುಭವವನ್ನು ಪಡೆದುಕೊಳ್ತಾ ಹೋಗುವುದರ ಮೂಲಕ ಆತನ ಬದುಕು ಏನಾಗ್ತದೆ, ಹಸನಾಗ್ತದೆ. ಆತ ಈ ಜನನ ಮತ್ತು ಮರಣ ಅಂತಕ್ಕಂಥ ಚಕ್ರದಿಂದ ಮುಕ್ತನಾಗ್ತಾನೆ ಅಂತಕ್ಕಂಥ ಒಂದು ವಿಚಾರವನ್ನು ಏನು ಮಾಡಲಾಗಿದೆ, ತಿಳಿಯಪಡಿಸಲಾಗಿದೆ. ಇವುಗಳನ್ನು ಏನಂತ ಕರೀತಾರೆ, ತರಬೇತಿ ಹಂತಗಳು ಅಂತ ಕರೀತಾರೆ. ರೆಸ್ಟಿಂಗ್ ಪ್ಲೇಸ್, ವಿಶ್ರಮಿಸುವ ಸ್ಥಳಗಳು, ತರಬೇತಿ ಹಂತಗಳು ಅಂತ ಏನು ಮಾಡ್ತಾರೆ, ಕರೀತಾರೆ. ಈ ತರಬೇತಿ ಹಂತಗಳಲ್ಲಿ ತಂಗುದಾಣಗಳು ಯಾವ ರೀತಿ, ಈ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಳು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಏನಾಗ್ತವೆ, ತಂಗ್ತಾವ, ವಿಶ್ರಾಮ ಪಡಿತಾವ, ಮತ್ತೆ ಮುಂದಿನ ಪ್ರಯಾಣಿಕರನ್ನು ಹಚ್ಚಿಸಿಕೊಂಡು ಮತ್ತೆ ಮುಂದಿನ ಊರುಗಳಿಗೆ ಹೋಗ್ತಾವ. ಸೊ ಹೀಗೆ ಮಾನವನ ಜೀವನದ ವಿವಿಧ ಹಂತಗಳ ತಂಗುದಾಣಗಳು ಅಂತ ಕೂಡ ಏನು ಮಾಡ್ತಾರೆ, ಇವುಗಳಿಗೆ ಏನು ಮಾಡಬಹುದು, ನಾವು ಕರಿಬಹುದು. ಈ ಆಶ್ರಮ ಧರ್ಮದಲ್ಲಿ ಇದ್ದುಕೊಂಡು ಪುರುಷಾರ್ಥಗಳನ್ನು ಏನು ಮಾಡ್ತಾನೆ, ಆಚರಣೆಯಲ್ಲಿ ತರ್ತಾನೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಕ್ಕಂಥ ಪುರುಷಾರ್ಥಗಳನ್ನು ಆಚರಣೆಯಲ್ಲಿ ತರುವುದರ ಮೂಲಕ ಆತ ಏನು ಮಾಡ್ತಾನೆ, ತನ್ನ ಜೀವನವನ್ನು ವ್ಯವಸ್ಥಿತವಾಗಿ ಏನು ಮಾಡ್ತಾನೆ, ಸಾಕ್ತಾನೆ. ಹಿಂದೂ ಧರ್ಮದಲ್ಲಿ ಹೇಳಿರ್ತಕ್ಕಂಥ ಆಶ್ರಮ ಧರ್ಮ, ಜೀವ ತಿಳಿದ, ಜನ್ಮವನ್ನು ತಿಳಿದ ಮಾನವನು ಬದುಕಿನ ವಿವಿಧ ಹಂತಗಳಲ್ಲಿ ದಿವ್ಯ ಜೀವನದ ಪ್ರಕಟವಾಗಿ ತನ್ಮೂಲಕ ಆತ್ಮ ಸಾಕ್ಷಾತ್ಕಾರಕ್ಕೆ ಸಾಧನವಾಗಲು ಸಹಕಾರಿಯಾಗುವಂತೆ ವ್ಯವಸ್ಥೆ ಮಾಡಲ್ಪಟ್ಟಂತಹ ವಿಶೇಷವಾದ ಏರ್ಪಾಡು ಆಗಿರುತ್ತದೆ. ಈ ಅರ್ಥ ಗಣಿತವಾದಂತಹ, ಗರ್ಭಿತವಾದಂತಹ ವ್ಯವಸ್ಥಾ ವಿಚಾರದ ಹಿನ್ನೆಲೆಯಲ್ಲಿ ಸಾಮಾಜಿಕ ನೀತಿ, ಸೌಖ್ಯ, ಭದ್ರತೆ, ವ್ಯಕ್ತಿಯ ಗುಣಕರ್ಮಗಳ ಉದಾತ್ತೀಕರಣಕ್ಕೆ ಅವಕಾಶವನ್ನು ಆಶ್ರಮ ಧರ್ಮ ವ್ಯವಸ್ಥೆ ಏನು ಮಾಡ್ತಾ ಒದಗಿಸಿಕೊಡ್ತದ. ಜಗತ್ತಿನ ಸಂಸಾರ ಬಂಧನದಿಂದ ಮುಕ್ತಿಯನ್ನು ಪಡೆಯಲು ಜೀವಿಗೆ ಅನುಕೂಲವಾಗುವ, ನೆರವಾಗುವ ಸಾಧನಾ ವಿಶೇಷಗಳು ಇವೆಲ್ಲವೂ ಅವಶ್ಯಕವಾಗಿದ್ದು ಆಶ್ರಮ ಧರ್ಮ ವ್ಯವಸ್ಥೆಯು ವೈಶಿಷ್ಟ್ಯಪೂರ್ಣವಾದುದಾಗಿದೆ. ಈ ಆಶ್ರಮ ಧರ್ಮದ ವ್ಯವಸ್ಥೆಯಲ್ಲಿ ಬದುಕಿನ ಪ್ರತಿಯೊಂದು ಹಂತಕ್ಕೂ ಕೂಡ ಪ್ರಾಮುಖ್ಯವನ್ನು ನೀಡಿ ಆಯಾ ಹಂತಗಳಿಗೆ ಅನುಕೂಲವಾದಂತಹ ಧರ್ಮಗಳನ್ನು ನಿರ್ದೇಶಿಸಿ ತನ್ಮೂಲಕ ಜೀವಿಯ ಪ್ರತಿ ಹಂತದಿಂದ ಅಭಿವೃದ್ಧಿ ಹೊಂದುತ್ತಾ ಹೋಗುವಂತೆ ಮಾಡಿ ಅನುಕೂಲವಾಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಏನು ಮಾಡಲಾಗಿದೆ, ಆಶ್ರಮ ಧರ್ಮದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೀವಿ. ಆಶ್ರಮ ಅಂತಂದ್ರೆ ಈಗಾಗಲೇ ಹೇಳಿದಂತೆ ಚೆನ್ನಾಗಿ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು ಇದರಲ್ಲಿ ಪ್ರಮುಖವಾಗಿ ನಾವು ಕಾಣ್ತಾ ಇದ್ದೀವಿ. ಇನ್ನು ನಾವು ಆಶ್ರಮ ಧರ್ಮದ ಲಕ್ಷಣಗಳೇನವ ಅವುಗಳನ್ನು ನಾವು ತಿಳ್ಕೊಳ್ಳಿ. ಇನ್ನು ಮೊದಲನೆಯ ಆಶ್ರಮ ಅಂತ ನಾವು ಹೇಳಿದ್ವಿ, ಬ್ರಹ್ಮಚರ್ಯ ಆಶ್ರಮ. ಈ ಬ್ರಹ್ಮಚರ್ಯ ಆಶ್ರಮ ವಾಸಿಯ ಲಕ್ಷಣಗಳೇನು ಅಂತಂದ್ರೆ, ಆತ ನಿಯಮಗಳನ್ನು ಏನು ಮಾಡಬೇಕು, ಪರಿಪಾಲನೆ ಮಾಡಬೇಕು, ಸರಳವಾದಂತಹ ಜೀವನವನ್ನು ಏನು ಮಾಡಬೇಕು, ನಡೆಸಬೇಕು. ಇಂದ್ರಿಯಗಳನ್ನು, ಪಂಚೇಂದ್ರಿಯಗಳನ್ನು ಆತ ಏನು ಮಾಡಬೇಕು, ನಿಗ್ರಹ ಮಾಡಿಕೊಳ್ಬೇಕು, ಮುಂತಾದವುಗಳನ್ನು ಕರಗತವನ್ನು ಮಾಡಿಕೊಂಡು ಜೀವಿಯ ಬದುಕಿನಲ್ಲಿ ಬರ್ತಕ್ಕಂತಹ ಕಷ್ಟ, ಸುಖ, ದುಃಖಗಳನ್ನು ಆತ ಏನು ಮಾಡಬೇಕು, ಎದುರಿಸ್ತಕ್ಕಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ಬೇಕು. ಜಗತ್ತಿನ ಹಿತದ ಸಾಧನೆಯ ಮಾರ್ಗ
साधन मार्गव अनुसु ना का ब्रह्मचर्य आश्रम लक्षण ना का गृहस्थाश्रम गृहस्थाश्रमिया लक्षण ऐनवंतर पुरुषार्थ आता आचरण अनुष्ठान अति सत्कार परिश्रम पड़े शुचित्व का दानशीलतर अतिथि भोजन मतर व्यवस्था गृहस्थाश्रमीय प्रमुख लक्षण इन वानप्रस्थ आश्रमीय लक्षण वानप्रस्थ आश्रम गुण ना नोड़े ईत ऐन संसार भवबंधन मुक्तन हम भगवंत समाज सेवेन गुणगान सकल जीवराशि लेसन बयसतक सर्वर समभाव नोड़क गुणवन ना का वानप्रस्थ आश्रम ना का इन सन्यासी आश्रम सन्यासी संपूर्ण संसारिक भवबंधन मुक्तिया अटैचमेंट अटैचमेंट संसार अटैचमेंट डिटैचमेंट भवबंधन मुक्तन भगवंत सेवेन समाज सेवेन आत सुख दुख समभाव का द्वंद्वात्मक भावने अतीतन मूलक जीवन परम गुरी मोक्ष प्राप्ति दृढ़ साधन इतर मार्गदर्शिया सन्यासी आश्रम कंबरतक प्रमुख लक्षण प्रमुख लक्षण ना आश्रम धर्म विविध प्रकार बहुत ना चर्चा आश्रम धर्म प्रमुख नाकु विध प्रकार आश्रम धर्म प्रकार ना नोड़े आश्रम धर्म प्रकार अवल प्रमुख नाकु प्रकार विंगड़े मानवन विविध आयुष्य प्रमाण वयोमान तक आश्रम धर्म व्यवस्था तात्विकव हिन्दे रचने लगे मानव बाल्यवस्था बाल्यवस्थे हमें यवनावस्थे प्रौढ़वस्थे हमें मुपिनावस्थेल तीवित कोने प्रतियो जीवित व्यवस्थित सकु अत हिन्दे आश्रम धर्म व्यवस्थे प्रमुख नाकु प्रकार अवंतर ब्रह्मचर्य आश्रम ब्रह्मचर्य आश्रम ब्रह्मचर्य आश्रम आश्रम एंटरिंद इप्पत्त वर्ष मुंदुवरिसुत्तदे ब्रह्मचर्य आश्रम एंटरिंद इप्पत्तैदु वर्ष अदरंते गृहस्थ आश्रम इपत् वर्ष वर्ष इपत् वर्ष इपत् वर्ष 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 अदरते वानप्रस्थ आश्रम दिन वानप्रस्थ आश्रम वानप्रस्थ आश्रम ईवत वर्ष
ಐವತ್ತರಿಂದ ಎಪ್ಪತ್ತೈದು ವರ್ಷ. ಇನ್ನು ನಗ್ನೇದಾಗಿ ಹೇಗಿರುದಂದ್ರೆ ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥ ಆಶ್ರಮ, ನಗ್ನದ ಕೊನೆಯದಾಗಿ ಸನ್ಯಾಸಿ ಆಶ್ರಮ. ಸನ್ಯಾಸಿ ಆಶ್ರಮ ಇದು ಮಾನವನ ಬದುಕಿನ ಕೊನೆಯ ಹಂತ. ಸನ್ಯಾಸಿ ಆಶ್ರಮ ಇದು ಎಪ್ಪತ್ತೈದರಿಂದ ಇದು ನೂರು ವರ್ಷಗಳವರೆಗೆ ಮುಂದುವರಿತದೆ. ಹೀಗೆ ಮನುಷ್ಯನ ಆಯುಷ್ಯದ ಪ್ರಮಾಣವನ್ನು ಗಣನೆ ತೆಗೆದುಕೊಂಡು ಆಯುಷ್ಯಕ್ಕೆ ಅನುಗುಣವಾಗಿ ಬ್ರಹ್ಮಚರ್ಯ ಆಶ್ರಮ ಎಂಟರಿಂದ ಇಪ್ಪತ್ತೈದು ವರ್ಷ, ಗೃಹಸ್ಥಾಶ್ರಮ ಇಪ್ಪತ್ತೈದರಿಂದ ಐವತ್ತು ವರ್ಷ, ವಾನಪ್ರಸ್ಥ ಆಶ್ರಮ ಐವತ್ತರಿಂದ ಎಪ್ಪತ್ತೈದು ವರ್ಷ, ಸನ್ಯಾಸಿ ಆಶ್ರಮ ಎಪ್ಪತ್ತೈದರಿಂದ ನೂರು ವರ್ಷಗಳವರೆಗೆ ಏನಾಗ್ತದೆ ವಿಂಗಡಣೆ ಮಾಡಲಾಗಿದೆ. ಇವುಗಳಲ್ಲಿ ಪ್ರಮುಖವಾಗಿ ಎರಡು ಮಾರ್ಗಗಳನ್ನು ನಾವು ಕಾಣ್ತೀವಿ. ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ ಅಂತೇಳಿ. ಈ ಬ್ರಹ್ಮಚರ್ಯ ಆಶ್ರಮ ಮತ್ತು ಗೃಹಸ್ಥಾಶ್ರಮ ಏನವಲ್ಲ ಇವೆರಡು, ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥಾಶ್ರಮ ಏನವಲ್ಲ ಇವೆರಡು ಕರೀತಾರೆ ಪ್ರವೃತ್ತಿ ಮಾರ್ಗ ಅಂತ. ಪ್ರವೃತ್ತಿ ಮಾರ್ಗ ಅಂತ ಕರೀತಾರೆ ಯಾವುದು, ಬ್ರಹ್ಮಚರ್ಯ ಆಶ್ರಮ, ಇನ್ನೊಂದು ಗೃಹಸ್ಥಾಶ್ರಮ. ಇಲ್ಲಿ ಸಂಸಾರದ ಎಲ್ಲ ವಿಷಯ ಸುಖಗಳನ್ನು ಆತೇನ್ ಮಾಡ್ತಾನೆ ಅನುಭವಿಸ್ತಾನೆ, ಸಹಜ ಕಾಮನೆಗಳನ್ನು ಬಯಕೆಗಳನ್ನು ಆತೇನ್ ಮಾಡ್ತಾನೆ ವ್ಯವಸ್ಥಿತವಾಗಿ ಇಡಿಸ್ಕೊಳ್ತಾನೆ. ಅದಕ್ಕೆ ಇದೇನು ಕರೀತಾರೆ ಪ್ರವೃತ್ತಿ ಮಾರ್ಗ ಅಂತ ಕರೀತಾರೆ. ಇನ್ನು ಎರಡನೇ ದಿನದ ನಿವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗದಲ್ಲಿ ಯಾವ್ಯಾವ ಬರ್ತಪ್ಪ ಅಂದ್ರೆ ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ. ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ ಈ ಎರಡು ಆಶ್ರಮಗಳು ಇದರಲ್ಲಿ ಬರ್ತಾವ, ನಿವೃತ್ತಿ ಮಾರ್ಗದಲ್ಲಿ ಬರ್ತಾವ. ಅಂದ್ರೆ ಮಾನವ ತನ್ನ ಸಂಸಾರದ ಭವಬಂಧನಗಳನ್ನೆಲ್ಲವನ್ನು ಅನುಭವಿಸಿದ ನಂತರ, ಗೃಹಸ್ಥ ಜೀವನವನ್ನು ಮುಗಿಸಿದ ನಂತರ ಆತ ಕ್ರಮೇಣವಾಗಿ ಏನ್ ಮಾಡ್ತಾ ಹೋಗ್ಬೇಕು, ಈ ಗೃಹಸ್ಥ ಜೀವನದಿಂದ ಸಂಸಾರದ ಭವಬಂಧನದಿಂದ ಆತ ಏನ್ ಮಾಡ್ತಾ ಹೋಗ್ಬೇಕು, ಅಟ್ಯಾಚ್ಮೆಂಟ್ ಇಂದ ಡಿಟ್ಯಾಚ್ಮೆಂಟ್ ಆಗ್ತಾ ಹೋಗ್ಬೇಕು, ಅದರಿಂದ ಕ್ರಮೇಣವಾಗಿ ಸಾವಕಾಶವಾಗಿ ಮುಕ್ತನಾಗ್ತಾ ಹೋಗ್ಬೇಕು ಅಂತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಯಾವುದೋ ಈ ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮವನ್ನು ಏನ್ ಮಾಡ್ತಾರೆ ಹೇಳ್ತಾರೆ ನಿವೃತ್ತಿ ಮಾರ್ಗ ಅಂತ ಏನ್ ಮಾಡ್ತಾರೆ ಕರೀತಾರೆ. ಹೀಗೆ ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗದ ಕಡೆಗೆ ಸಾಗಿ ಆತ ಏನ್ ಮಾಡಬೇಕು ಮುಕ್ತಿಯನ್ನು ಹೊಂದಬೇಕು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ನೆರವಾಗುವ ಹಾಗೆ ಆಶ್ರಮ ಧರ್ಮ ವ್ಯವಸ್ಥೆಯನ್ನು ಏನ್ ಮಾಡಲಾಗಿದೆ ರಚನೆ ಮಾಡಲಾಗಿದೆ. ಆಶ್ರಮ ಧರ್ಮದ ವ್ಯವಸ್ಥೆಯನ್ನು ಮಾಡಲಾಗಿದೆ ರಚನೆ ಮಾಡಲಾಗಿದೆ ಅಂತಕ್ಕಂತಹ ವಿಚಾರ ಇಲ್ಲೇನದ, ಇದು ಅತ್ಯಂತ ಪ್ರಮುಖವಾದಂತಹ ಒಂದು ವಿಚಾರವಾಗಿದೆ. ಇನ್ನು ಆಶ್ರಮ ಧರ್ಮದಲ್ಲಿ ಬರ್ತಕ್ಕಂತಹ ಈ ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥ ಆಶ್ರಮ ಮತ್ತು ಸನ್ಯಾಸಾಶ್ರಮ ಇವುಗಳ ಬಗೆಗೆ ನಾವು ಸಂಕ್ಷಿಪ್ತವಾಗಿ ಕೆಲವೊಂದು ವಿವರಣೆಯನ್ನು ಏನು ಮಾಡೋಣ ಅಂತ ನಾವು ನೋಡೋಣ. ಇವಾಗ ಬ್ರಹ್ಮಚರ್ಯ ಆಶ್ರಮ ಅಂತಂದ್ರೆ ಏನಪ್ಪ, ಬ್ರಹ್ಮಚರ್ಯ ಆಶ್ರಮ, ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮ ಅಂದ್ರೆ ಬ್ರಹ್ಮನ ಕಡೆಗೆ, ಜ್ಞಾನದ ಕಡೆಗೆ, ಚರ್ಯ ಅಂದ್ರೆ ಮೂವ್ಮೆಂಟ್ ಆಗುದು ಹೋಗುದು, ಆಶ್ರಮ ಅಂದ್ರೆ ಆಶ್ರಮದಲ್ಲಿ ಇದ್ದುಕೊಂಡು ಚೆನ್ನಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಜ್ಞಾನದ ಕಡೆಗೆ, ಜ್ಞಾನ ಅಂತಕ್ಕಂತ ಭಗವಂತನ ಕಡೆಗೆ ಸಾಕ್ತಕ್ಕಂಥದ್ದೇ ಮೂವ್ಮೆಂಟ್ ಆಗ್ತಕ್ಕಂಥದ್ದೇ ಚಲಿಸ್ತಕ್ಕಂಥದ್ದಿನದ ಬ್ರಹ್ಮಚರ್ಯ ಆಶ್ರಮವಾಗಿದೆ. ಬ್ರಹ್ಮಜ್ಞಾನವನ್ನ ಪಡೀಲಿಕ್ಕೆ ಹೋಗ್ತಕ್ಕಂಥದ್ದು, ಈ ಬ್ರಹ್ಮಜ್ಞಾನವನ್ನ ಪಡೀಲಿಕ್ಕೆ ಹೋಗ್ತಕ್ಕಂತ ಒಂದು ಕೆಲಸ ಕಾರ್ಯಗಳನ್ನ ಉಳ್ತಕ್ಕಂತ ಒಂದು ವ್ಯವಸ್ಥೆ ಏನಂತ ಕರೀತಾರೆ ಬ್ರಹ್ಮಚರ್ಯ ಆಶ್ರಮ ಅಂತ ಕರೀತಾರೆ. ಈ ಬ್ರಹ್ಮಚರ್ಯ ಆಶ್ರಮ ಆಶ್ರಮ ಧರ್ಮ ವ್ಯವಸ್ಥೆಯಲ್ಲಿ ಮೊದಲನೆಯ ಆಶ್ರಮ ವ್ಯವಸ್ಥೆ ಆಗಿದೆ, ಮೊದಲನೆಯ ಒಂದು ಆಶ್ರಮವಾಗಿದೆ. ಇಲ್ಲಿ ಏನ್ ಮಾಡ್ತಾನಂತಂದ್ರೆ ವರ್ಣಧರ್ಮಕ್ಕೆ ಅನುಗುಣವಾಗಿ
ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಕ್ಕಂತ ವರ್ಣಧರ್ಮಕರಣವಾಗಿ ಆತ ಏನ್ ಮಾಡ್ತಾನೆ, ಈ ಬ್ರಹ್ಮಚರ್ಯ ಆಶ್ರಮವನ್ನ ಪ್ರವೇಶ ಮಾಡ್ತಾನೆ. ತನ್ನ ವರ್ಣಧರ್ಮಕರಣವಾಗಿ ಬ್ರಾಹ್ಮಣ ವರ್ಣದ ಬಾಲಕ ತನ್ನ 8ನೇ ವಯಸ್ಸಿನಲ್ಲಿ ಬ್ರಹ್ಮಚರ್ಯ ಆಶ್ರಮವನ್ನು ಏನ್ ಮಾಡ್ತಾನೆ, ಪ್ರವೇಶ ಮಾಡ್ತಾನೆ. ಕ್ಷತ್ರಿಯ ವರ್ಣದ ಬಾಲಕ ಏನ್ ಮಾಡ್ತಾನೆ ಅಂತಂದ್ರೆ, 9ನೇ ವಯಸ್ಸಿನಲ್ಲಿ ಬ್ರಹ್ಮಚರ್ಯ ಆಶ್ರಮವನ್ನು ಪ್ರವೇಶ ಮಾಡ್ತಾನೆ. ವೈಶ್ಯವರ್ಣದ ಬಾಲಕ 11 ಅಥವಾ 12ನೇ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರದ ಮೂಲಕ ಏನ್ ಮಾಡ್ತಾನೆ, ಬ್ರಹ್ಮಚರ್ಯ ಆಶ್ರಮವನ್ನು ಪ್ರವೇಶ ಮಾಡ್ತಾನೆ. ಹೀಗೆ ಬ್ರಾಹ್ಮಣ ವರ್ಣದ ಬಾಲಕ, ಕ್ಷತ್ರಿಯ ವರ್ಣದ ಬಾಲಕ, ವೈಶ್ಯವರ್ಣದ ಬಾಲಕ ಏನ್ ಮಾಡ್ತಾರೆ, ಇವ್ ಮೂರು ಮಂದಿ ಮೂರು ಆಶ್ರಮವಾಸಿಯ ಬಾಲಕರು ಏನ್ ಮಾಡ್ತಾರೆ, ಬ್ರಹ್ಮಚರ್ಯ ಆಶ್ರಮವನ್ನು ಪ್ರವೇಶ ಮಾಡ್ತಾರೆ. ಈ ಬ್ರಹ್ಮಚರ್ಯ ಆಶ್ರಮವನ್ನು ಯಾವ ರೀತಿಯಾಗಿ ಪ್ರವೇಶ ಮಾಡ್ತಾರೆ ಅಂದ್ರೆ, ಉಪನಯನ ಸಂಸ್ಕಾರ, ಉಪನಯನ ಸಂಸ್ಕಾರದ ಮೂಲಕ. ಉಪನಯನ ಅಂತಕ್ಕಂಥದ್ದು ಅದು ಒಂದು ಸಂಸ್ಕಾರ, ಬ್ರಹ್ಮಜ್ಞಾನವನ್ನು ಪಡೀಲಿಕ್ಕೆ ಎಂಟ್ರೆನ್ಸ್ ಇದ್ದಂಗ, ಸಿಇಟಿ ಟೈಪ್ ಇದ್ದಂಗ, ಎಂಟ್ರೆನ್ಸ್ ಇದ್ದಂಗ. ಆ ಉಪನಯನ ಸಂಸ್ಕಾರದ ಮೂಲಕ ಆತೇನ್ ಮಾಡ್ತಾನ, ಬ್ರಾಹ್ಮಣ ವರ್ಣದ ಬಾಲಕ, ಕ್ಷತ್ರಿಯ ವರ್ಣದ ಬಾಲಕ, ವೈಶ್ಯ ವರ್ಣದ ಬಾಲಕ ಏನ್ ಮಾಡ್ತಾನೆ, ಬ್ರಹ್ಮಚರ್ಯ ಆಶ್ರಮವನ್ನ ಪ್ರವೇಶ ಮಾಡ್ತಾನ. ಉಪನಯನ, ಉಪ ಅಂದ್ರೆ ಮುಖ್ಯ, ನಯನ ಅಂದ್ರೆ ಕಣ್ಣು, ಉಪ ಅಂದ್ರೆ ಮುಖ್ಯ, ನಯನ ಅಂತಂದ್ರೇನು, ಕಣ್ಣು. ಈ ಜ್ಞಾನ ಅಂತಕ್ಕಂತ ಮುಖ್ಯವಾದಂತಹ ಕಣ್ಣನ್ನ ಪಡಿತಕ್ಕಂತ ಒಂದು ವಿಧಿಯ ಕ್ರಮ ಈ ಸಂಸ್ಕಾರ. ಉಪನಯನವನ್ನು ಒಂದು ಪ್ರಮುಖ ಸಂಸ್ಕಾರ ಅಂತ ಏನ್ ಮಾಡಲಾಗಿದೆ, ಕರೆಯಲಾಗಿದೆ. ಈ ಉಪನಯನ ಸಂಸ್ಕಾರದ ಮೂಲಕ ದ್ವಿಜತ್ವವನ್ನು ಪಡೆದುಕೊಳ್ತಾನೆ. ದ್ವಿಜತ್ವ ಅಂದ್ರೆ ಎರಡನೇ ಜನ್ಮ, ಜ್ಞಾನವನ್ನು ಪಡೀಲಿಕ್ಕೆ ಅನುವು ಆಗ್ತಕ್ಕಂತ ಎರಡನೇ ಜನ್ಮ, ಸೆಕೆಂಡ್ ಬರ್ತ್, ದ್ವಿಜತ್ವ, ಟ್ವೈಸ್ ಬೋರ್ನ್ ಅಂತ ಕರೀತಾರೆ. ಅಂದ್ರೆ ಮೊದಲನೇ ಜನ್ಮ ಏನಂದ್ರೆ ಸಹಜವಾಗಿ ತಂದೆ ತಾಯಿಗಳಿಂದ ಪಡಿತಕ್ಕಂತ ಜನ್ಮ ಅದು. ಸಹಜವಾಗಿ ಎಲ್ಲ ಪ್ರಾಣಿ ಪಶು ಪಕ್ಷಿಗಳು ಯಾವ ರೀತಿಯಾಗಿ ಜನ್ಮವನ್ನು ಪಡಿತಾವ ಆ ಒಂದು ವಿಧಾನ. ಇನ್ನು ಎರಡನೆಯ ಜನ್ಮ ಏನದ, ಅದು ಉಪನಯನ ಸಂಸ್ಕಾರ. ಅಂದ್ರೆ ಜ್ಞಾನವನ್ನು ಪಡೀಲಿಕ್ಕೆ ಅಣಿಯಾಗ್ತಕ್ಕಂತ ಒಂದು ಸಂಸ್ಕಾರದ ಧಾರ್ಮಿಕ ವಿಧಿ. ಆ ಸಂಸ್ಕಾರದಿಂದ ದ್ವಿಜತ್ವವನ್ನು ಪಡೆದುಕೊಳ್ತಾನ, ಎರಡನೇ ಜನ್ಮವನ್ನು ಏನ್ ಮಾಡ್ತಾನ, ಪಡೆದುಕೊಳ್ತಾನ. ಈ ಬ್ರಹ್ಮಚರ್ಯ ಆಶ್ರಮದಲ್ಲಿ ಇದ್ದುಕೊಂಡು ಬಾಲಕ ಗುರುಕುಲದಲ್ಲಿ ವಿದ್ಯಾರ್ಥಿಯಾಗಿ ಆಶ್ರಮಕ್ಕೆ ಏನ್ ಮಾಡ್ತಾನೆ, ಗುರುವಿನನ್ನು ಹುಡುಕಿ, ಒಳ್ಳೆಯ ಗುರುವನ್ನು ಹುಡುಕಿಕೊಂಡು ಆಶ್ರಮಕ್ಕೆ ಹೋಗಿ ಗುರುವಿನ ಮೂಲಕ ಏನ್ ಮಾಡ್ತಾನೆ, ಆತ ಗುರುವಿನ ವಿಶ್ವಾಸವನ್ನು ಗಳಿಸಿ ಗುರುವಿನ ಮನಸ್ಸನ್ನ ಗೆದ್ದುಕೊಂಡು ಆತ ಅಧ್ಯಯನವನ್ನು ಪ್ರಾರಂಭ ಮಾಡ್ತಾನೆ. ವೇದಗಳ ಅಧ್ಯಯನ ಏನ್ ಮಾಡ್ತಾನೆ, ಪ್ರಾರಂಭ ಮಾಡ್ತಾನೆ, ವೇದಗಳ ಅಧ್ಯಯನ ಮಾಡ್ತಾನೆ. ಸುಮಾರು 8ರಿಂದ 25 ವರ್ಷಗಳವರೆಗೆ ಆತ ಗುರುಕುಲದಲ್ಲಿ ಆಶ್ರಮವಾಸಿಯಾಗಿ ಸರಳವಾದಂತಹ ಹಿತಮಿತವಾದಂತಹ ಜೀವನವನ್ನು ನಡೆಸ್ತಾ ಆತೇನ್ ಮಾಡ್ತಾನ, ವೇದಗಳ ಅಧ್ಯಯನ, ಜ್ಞಾನವನ್ನು ಸಂಪಾದನೆ ಮಾಡ್ತಾನ. ಪರ ಮತ್ತು ಅಪರಾ ವಿದ್ಯೆಗಳ ಕುರಿತಾಗಿ ಅಧ್ಯಯನ ಮಾಡ್ತಾನೆ. ಯಜ್ಞಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಮುಂತಾದ ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ಆತ ತಿಳಿದುಕೊಳ್ತಾನೆ. ಶಾರೀರಿಕ ಮತ್ತು ಆಧ್ಯಾತ್ಮಿಕವಾದಂತಹ ಶಕ್ತಿಯನ್ನು, ತೇಜಸ್ಸನ್ನು ಆತೇನ್ ಮಾಡ್ತಾನೆ, ಗಳಿಸ್ಕೊಳ್ತಾನೆ. ವೇದಗಳ ಅಧ್ಯಯನದ ಮೂಲಕ ದೇಹ ಮತ್ತು ಮನಸ್ಸುಗಳಲ್ಲಿ ಆತ ಹಿಡಿತವನ್ನು ಸಾಧಿಸ್ತಾನೆ. ಅರ್ಷಡ್ ವರ್ಗಗಳನ್ನ ಗೆದ್ಕೋತಾನೆ, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಅಂತಕ್ಕಂಥ ಆರು ವೈರಿಗಳೇನವ, ಅರ್ಷಡ್ ವರ್ಗಗಳೇನವ, ಅವುಗಳ ಮಾನವನ ಮನಸ್ಸನ್ನ ವಿಚಲಿತವನ್ನಾಗಿ ಮಾಡ್ತಾವೆ. ಅವುಗಳನ್ನು ಯಾವ ರೀತಿಯಾಗಿ ನಿಯಂತ್ರಣದಲ್ಲಿಟ್ಕೊಳ್ಬೇಕು ಅಂತಕ್ಕಂತ ಒಂದು ಕಲೆಯನ್ನ ಗುರುವಿನ ಸಮ್ಮುಖದಲ್ಲಿ ಇದ್ದುಕೊಂಡು ಆತ ಏನ್ ಮಾಡ್ತಾನೆ, ಕರಗತ ಮಾಡಿಕೊಳ್ತಾನೆ. ಅದರಂತೆ ಇಂದ್ರಿಯಗಳ ಮೇಲೆ ನಿಗ್ರಹವನ್ನು ಪಡೆದುಕೊಳ್ತಾನೆ. ಜಿತೇಂದ್ರಿಯ ಏನಾಗ್ತಾನೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚೆ, ಈ ಪಂಚೇಂದ್ರಿಯಗಳೇನವ, ಈ ಪಂಚೇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಮಾಡ್ತಕ್ಕಂತ ಒಂದು ಕಂಟ್ರೋಲ್ ಮಾಡ್ತಕ್ಕಂತ ಒಂದು ಶಕ್ತಿಯನ್ನ ಕಲೆಯನ್ನ ಆತೇನ್ ಮಾಡ್ತಾನೆ, ಪಡೆದುಕೊಳ್ತಾನೆ. ಗುರುಹಿರಿಯರಲ್ಲಿ ಭಕ್ತಿ ಶ್ರದ್ಧೆಯನ್ನು ಗಳಿಸಿ
ಕುಲ ದೇಶಗಳ ರಕ್ಷಣೆ ಮತ್ತು ಪೋಷಣೆಗೆ ಯಶಸ್ವಿಯಾದ ರೀತಿಯಲ್ಲಿ ದುಡಿಯಲು ಸಿದ್ಧನಾಗಿ ಬ್ರಹ್ಮಚರ್ಯ ಆಶ್ರಮದಲ್ಲಿ ಆತ ತರಬೇತಿಯನ್ನು ಏನು ಮಾಡ್ತಾನೆ ಪಡಿತಾನೆ. ಬ್ರಹ್ಮಚರ್ಯ ಆಶ್ರಮದಿಂದ ಹೊರಗೆ ಬರ್ತಕ್ಕಂಥ ವಿದ್ಯಾರ್ಥಿ ಏನು ಮಾಡ್ತಾನೆ, ಆತ ಗುರುವಿನಿಂದ ಉಪದೇಶವನ್ನು ಪಡೆದುಕೊಳ್ತಾನೆ. ಈ ಗುರುವಿನಿಂದ ಉಪದೇಶವನ್ನು ಪಡೆದುಕೊಂಡು ಮುಂದಿನ ಒಂದು ಹಂತಕ್ಕೆ ಹೋಗ್ತಕ್ಕಂಥ ಪೂರ್ವ ತಯಾರಿಯನ್ನು ಏನು ಮಾಡ್ತಾನೆ ಮಾಡ್ಕೋತಾನೆ. ಈ ಉಪದೇಶ ಇದರ ವಿವರ ಉಪನಿಷತ್ತಿನಲ್ಲಿ ನಾವು ಕಾಣ್ತೀವಿ. ಗುರುವಿನ ಮೂಲಕ ಉಪದೇಶವನ್ನು ಕೊಡ್ತಕ್ಕಂಥದ್ದು ಇದು ವಿಶ್ವದ ಮೊಟ್ಟ ಮೊದಲ ಘಟಿಕೋತ್ಸವದ ಆದೇಶ ಅಂತ ನಾವೇನು ಮಾಡ್ಬೋದು ಹೇಳಿದರೆ ತಪ್ಪಾಗಲಾರದು. ತೈತ್ತರಿಯ ಉಪನಿಷತ್ತಿನಲ್ಲಿ ವಿಸ್ತಾರವಾಗಿ ಸ್ನಾತಕನಿಗೆ ಬ್ರಹ್ಮಚಾರಿಗೆ ಉಪದೇಶವನ್ನು ಹೇಳಲಾಗಿದೆ. ಅಲ್ಲಿ ಏನು ಹೇಳ್ಯಾರಪ್ಪ ಅಂದರೆ, ಸತ್ಯವನ್ನು ಹೇಳು, ಧರ್ಮವನ್ನು ಆಚರಿಸು, ಅಧ್ಯಯನದಲ್ಲಿ ಪ್ರಮಾದ ಮಾಡಬೇಡ, ಆಚಾರ್ಯನಿಗೆ ಇಷ್ಟವಾದಂಥ ಧನವನ್ನು ತಂದುಕೊಟ್ಟು ಸಂತತಿಯನ್ನು ಬೆಳೆಸು, ಅದರಿಂದ ವಿಚ್ಛಿನ್ನನಾಗಬೇಡ, ಸತ್ಯದಿಂದ ಕದಲಕೂಡದು, ಮಂಗಳಯುಕ್ತವಾದ ಕರ್ಮದಿಂದ ಕದಲಕೂಡದು, ದೇವಪಿತೃಗಳ ಕಾರ್ಯದಿಂದ ಕದಲಕೂಡದು, ತಾಯಿಯೇ ನಿನಗೆ ದೇವರಾಗಲಿ, ತಂದೆಯೇ ನಿನಗೆ ದೇವರಾಗಲಿ, ಅತಿಥಿಯೇ ನಿನಗೆ ದೇವರಾಗಲಿ, ಯಾವ ಕರ್ಮಗಳು ಅನಿಂದಿತವೋ ಮಾಡಬಾರ್ದು ಅಂತ ಹೇಳಿರ್ತಾರೋ ಅವುಗಳನ್ನು ಮಾಡದಿರು, ಅವುಗಳನ್ನು ಅನಿಂದಿತವಾದಂಥ ಕರ್ಮಗಳನ್ನು ಮಾಡಬೇಕು, ನಿಂದಿತವಾದಂಥ ಕರ್ಮಗಳನ್ನು ಏನು ಮಾಡಬಾರ್ದು ಮಾಡದಿರು, ಉಳಿದವುಗಳನ್ನು ಸರಿಯಾದ ದಿಸೆಯಲ್ಲಿ ನೀನು ಒಳ್ಳೆ ನಡತೆಯನ್ನು ರೂಢಿಸಿಕೊಳ್ಬೇಕು, ತಮಗಿಂತ ಉತ್ತಮರಾದಂಥ ನಡತೆಗಳನ್ನು ಬೆಳೆಸಿಕೊಳ್ಬೇಕು, ಐಶ್ವರ್ಯಕ್ಕೆ ತಕ್ಕಂತೆ ದಾನ ಧರ್ಮಗಳನ್ನು ಮಾಡಬೇಕು, ಆ ದಾನ ಧರ್ಮವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿನಯದಿಂದ ಕೊಡಬೇಕು, ಭಯದಿಂದ ಕೊಡಬೇಕು, ಮಿತ್ರ ಭಾವದಿಂದ ಕೊಡಬೇಕು. ಹೀಗೆ ಏನಾದರೂ ಸಂಶಯಗಳು ಶ್ರೌತ ಸ್ಮಾರ್ಥ ಕರ್ಮಗಳಲ್ಲಿ ಏನಾದರೂ ಸಂಶಯಗಳು ಉಂಟಾದರೆ ಆ ಸಂಶಯವನ್ನು ಆಚಾರ್ಯರಲ್ಲಿ ವಿಚಾರವಂತರಲ್ಲಿ ಚರ್ಚಿಸಿ ಅವುಗಳನ್ನು ತಿಳಿದುಕೊಂಡು ಅವುಗಳನ್ನು ನೀನೇನು ಮಾಡಬೇಕು ಆಚರಿಸಬೇಕು ಅಂತಕ್ಕಂಥ ಉಪದೇಶವನ್ನು ನಾವು ಕಾಣ್ತಾ ಇದ್ದೀವಿ. ಇದು ಉಪದೇಶ, ಇದು ವೇದವಾಕ್ಯ, ಇದು ಈಶ್ವರನ ಆಜ್ಞೆ, ಹೀಗೆ ಉಪಾಸಿಸಬೇಕು, ಹೀಗೆ ಅನುಷ್ಠಾನದಲ್ಲಿ ತರಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ. ಇದು ಬ್ರಹ್ಮಚಾರ್ಯಾಶ್ರಮದಲ್ಲಿ 8-25 ವರ್ಷಗಳವರೆಗೆ ವಿದ್ಯಾರ್ಥಿ ಸರಳವಾದಂಥ ಹಿತಮಿತವಾದಂಥ ಜೀವನವನ್ನು ನಡೆಸ್ತಾ ಆತನ ಮಾಡಬೇಕು, ವಿದ್ಯೆಯನ್ನು ಸಕಲ ಶಾಸ್ತ್ರಗಳ ವಿದ್ಯೆಯಲ್ಲಿ ಪಾರಂಗತನಾಗಬೇಕು, ಪಾರಂಗತನಾಗಿ ಆತ ಏನು ಮಾಡಬೇಕು ಸಮಾಜಕ್ಕೆ ಕುಟುಂಬಕ್ಕೆ ಒಳ್ಳೆಯ ಸಮರ್ಥ ವ್ಯಕ್ತಿ ಅಂತಕ್ಕಂಥದ್ದನ್ನು ಆತ ಏನು ಮಾಡಬೇಕು ತಿಳಿಸಿಕೊಡ್ತಕ್ಕಂಥಬೇಕು. ಬ್ರಹ್ಮಚರ್ಯ ಆಶ್ರಮದ ನಂತರ ಆತ ಯಾವ ಆಶ್ರಮವನ್ನು ಪ್ರವೇಶ ಮಾಡಬೇಕು, ಅದು ಗೃಹಸ್ಥ ಆಶ್ರಮ, ಸಂಸಾರದ ಜೀವನದ ಹಂತ. ಈ ಗೃಹಸ್ಥಾಶ್ರಮವನ್ನು ಯಾವ ರೀತಿಯಾಗಿ ಪ್ರವೇಶ ಮಾಡ್ತಾ ಇದ್ದಾರೆ, ಈತ ವಿವಾಹ ಮಾಡಿಕೊಳ್ಳುವುದರ ಮೂಲಕ, ವಿವಾಹ ಸಂಸ್ಕಾರವನ್ನು ಮಾಡಿಕೊಳ್ಳುವುದರ ಮೂಲಕ ಸಪತ್ನಿಕನಾಗಿ ವಿವಾಹದ ಮೂಲಕ ಆತ ತನ್ನ ಹೆಂಡತಿಯೊಂದಿಗೆ ಗೃಹಿಣಿಯೊಂದಿಗೆ ಸಹಧರ್ಮಿಣಿಯೊಂದಿಗೆ ಆತ ಏನು ಮಾಡ್ತಾನೆ ಬ್ರಹ್ಮಚರ್ಯ ಆಶ್ರಮವನ್ನು ಆತ ಪ್ರವೇಶ ಮಾಡ್ತಾನೆ. ಈ ಬ್ರಹ್ಮಚರ್ಯ ಆಶ್ರಮದ ಮೂಲಕ ಆತ ಏನು ಮಾಡ್ತಾನೆ ಗೃಹಸ್ಥಾಶ್ರಮವನ್ನು ಏನು ಮಾಡ್ತಾನೆ ಪ್ರವೇಶ ಮಾಡ್ತಾನೆ. ಈ ಗೃಹಸ್ಥಾಶ್ರಮದ ಅವಧಿ ಏನದ ಅಂದ್ರೆ ಇದು 25 ವರ್ಷಗಳಿಂದ 50 ವರ್ಷಗಳ ಒಂದು ಅವಧಿ. ಬ್ರಹ್ಮಚರ್ಯದ ನಂತರದ ಆಶ್ರಮ ಯಾವ ಆಶ್ರಮ, ಅದು ಗೃಹಸ್ಥಾಶ್ರಮ. ಈ ಗೃಹಸ್ಥಾಶ್ರಮ ಏನದ ಇದು 2ನೇ ಆಶ್ರಮವಾಗಿದೆ. ಗೃಹಸ್ಥ ಅಂತಂದ್ರೆ ಮನೆ ಉಳ್ಳವನು, ಗೃಹಿಣಿ ಗೃಹಮುಚ್ಚತೆ, ಗೃಹಸ್ಥ ಅಂತಂದ್ರೆ ಗೃಹಿಣಿಯಿಂದ ಮನೆ ಬೆಳಗ್ತಕ್ಕಂಥ ಒಂದು ಮನೋಭಾವನೆ. ಈ ಗೃಹಸ್ಥ ಆಶ್ರಮದಲ್ಲಿ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಆಳು ಕಾಳೆಂಬ ಎಲ್ಲರೂ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ನಮ್ಮ ಕರೀತಾರೆ ಗೃಹಸ್ಥ ಆಶ್ರಮ ಅಂತ ಕರೀತಾರೆ. ಈ ಗೃಹಸ್ಥ ಆಶ್ರಮದಲ್ಲಿ ಸಪತ್ನಿಕನಾಗಿ ಸಹಧರ್ಮಿಣಿಯೊಂದಿಗೆ ಕೂಡಿಕೊಂಡು
ಪುರುಷಾರ್ಥಗಳನ್ನು ಏನು ಮಾಡ್ತಾನೆ ಆಚರಣೆಯಲ್ಲಿ ತರ್ತಾನೆ, ಧರ್ಮವನ್ನು ಆಚರಣೆಯಲ್ಲಿ ತರ್ತಾನೆ. ಈ ಗೃಹಸ್ಥಾಶ್ರಮ ಇದು ಪಾಲನಾ ಸ್ಥಾನದ ಕೇಂದ್ರ ಅಂತ ಕೂಡ ಏನು ಮಾಡಲಾಗ್ತಾ ಇದೆ, ಕರೀಲಾಗ್ತದೆ. ಸಮಾಜದ ಸದಾಚಾರ ಸಂಪನ್ನರು, ಸಾಧು ಸಂತರು, ವೀರ ಸೈನಿಕರು, ಹೀಗೆ ಎಲ್ಲ ಆಶ್ರಮದವರು ಸಹ ಗೃಹಸ್ಥಾಶ್ರಮದಿಂದಲೇ ಉತ್ಪತ್ತಿಯಾಗಿರುತ್ತಾರೆ. ಗೃಹಸ್ಥಾಶ್ರಮಗಳು ಎಲ್ಲರಿಗೂ ಏನು ಮಾಡ್ತಾರೆ, ಸಹಾಯ ಸಹಕಾರವನ್ನು ಏನು ಮಾಡ್ತಾರೆ, ಜೀವನಕ್ಕೆ ಆಧಾರವನ್ನು ಒದಗಿಸಿಕೊಡ್ತಾರೆ. ಅದಕ್ಕೆ ಈ ಗೃಹಸ್ಥಾಶ್ರಮವನ್ನು ಏನು ಕರೀಲಾಗ್ತದೆ, ಪಾಲನಾ ಕೇಂದ್ರ ಅಂತ ಕೂಡ ಏನಾಗುತ್ತೆ ಕರೀಲಾಗ್ತದೆ. ರಾಷ್ಟ್ರದ ಭದ್ರತೆ ಹಿತ ಅಭ್ಯುದಯಗಳ ಸಾಧನೆಗೆ ಗೃಹಸ್ಥಾಶ್ರಮ ಕೊಡುವ ಸೇವಾ ಕಾಣಿಕೆ ಮಹತ್ತರವಾದುದು ಆಗಿದೆ. ವ್ಯಕ್ತಿ ಹಾಗೂ ರಾಷ್ಟ್ರದ ಜೀವನದಲ್ಲಿ ಈ ಆಶ್ರಮಕ್ಕೆ ಮಹತ್ವಪೂರ್ಣವಾದ ಸ್ಥಾನ ಪ್ರಾಧಾನ್ಯತೆಗಳು ಏನಾಗ್ತಾವ ಇರ್ತಾವ ಸಿಗ್ತಾವ. ಈ ಸ್ಥಾನ ಪ್ರಾಧಾನ್ಯತೆಗಳ ಮೂಲಕ ಗೃಹಸ್ಥಾಶ್ರಮ ವಿಶೇಷವಾದಂಥ ಒಂದು ಸ್ಥಾನವನ್ನು, ಅಸ್ತಿತ್ವವನ್ನು ಸಮಾಜದಲ್ಲಿ ಪಡೆದುಕೊಂಡದ. ವಿವಾಹ ಕೇವಲ ಮಾನವನ ದೈಹಿಕ ಕಾಮನೆಗಳನ್ನು ಈಡೇರಿಸಲಿಕ್ಕೆ ಆಚರಣೆಯಲ್ಲಿ ಬಂದಂತಹ ವ್ಯವಸ್ಥೆ ಮಾತ್ರವಾಗಿರದೆ ಪತಿ ಪತ್ನಿಯರು ತಮ್ಮ ಸಾಂಸಾರಿಕ ಜೀವನದಲ್ಲಿ ಸಹಬಾಳಿಗಳಾಗಿ ಕಾರ್ಯಭಾರಗಳಲ್ಲಿ ಸಹಕಾರಿಗಳಾಗಿ ಆಧ್ಯಾತ್ಮಿಕ ಉನ್ನತಿಗೆ ಪರಸ್ಪರ ಏನಾಗ್ತಾರೆ ನೆರವಾಗ್ತಾರೆ. ವಿವಾಹದ ಮೂಲಕ ಪುರುಷ ತಂದೆಯ ಸ್ಥಾನವನ್ನು ಪಡೆದುಕೊಳ್ತಾನೆ, ತಾಯಿ ಹೆಣ್ಮಗಳು ತಾಯಿಯ ಸ್ಥಾನವನ್ನು ಪಡೆದುಕೊಳ್ತಾಳೆ. ಇವರಿಬ್ಬರು ಶಿವ ಪಾರ್ವತಿಯರಂತೆ ಸಮರಸದಿಂದ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಒಂದು ವಿಚಾರ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸ್ತ್ರೀಯ ಸಹಭಾಗಿತ್ವ ಇಲ್ಲದೆ ಮಾಡಿದಂಥ ಯಾವುದೇ ಧಾರ್ಮಿಕ ಕಾರ್ಯ ಪರಿಪೂರ್ಣವಾಗುವುದಿಲ್ಲ, ಫಲವನ್ನು ಕೊಡುವುದಿಲ್ಲ. ಗೃಹಸ್ಥಾಶ್ರಮಕ್ಕೆ ಸೇರಿದಂಥ ವ್ಯಕ್ತಿ ತನ್ನ ಪತ್ನಿಯ ಕಡೆಯ ಕುಟುಂಬ ಹಾಗೂ ತನ್ನ ಕುಟುಂಬ ಇವೆರಡರ ನಡುವಿನ ಸಂಬಂಧದ ಸೇತುವೆಯಾಗಿರ್ತಾನೆ. ಆ ಪತ್ನಿಯ ಜೊತೆಗೆ ಕೂಡಿಕೊಂಡು ಜಾತ್ರೆ ಉತ್ಸವ ಹಬ್ಬ ಹರಿದಿನ ಸಾಂಸ್ಕೃತಿಕ ಮುಂತಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು. ಇದರಿಂದ ಪರಸ್ಪರ ಒಗ್ಗಟ್ಟು ವಿಶ್ವಾಸ ಒಲವುಗಳು ಅಭಿವೃದ್ಧಿ ಆಗ್ತವೆ. ಗೃಹಸ್ಥಾಶ್ರಮಿ ಧರ್ಮವನ್ನು ರಕ್ಷಣೆ ಮಾಡಬೇಕು, ಧರ್ಮ ಗೃಹಸ್ಥಾಶ್ರಮವನ್ನು ಏನ್ಮಾಡ್ತದೆ ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಒಂದು ವಿಚಾರ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ. ಗೃಹಸ್ಥಾಶ್ರಮಿ ತನ್ನ ಪತ್ನಿಯೊಂದಿಗೆ ಕೂಡಿಕೊಂಡು ಆತ ಏನು ಮಾಡಬೇಕು, ಪ್ರತಿದಿನವೂ ಪಂಚಮಹಾಯಜ್ಞಗಳನ್ನು ಆಚರಣೆಯಲ್ಲಿ ತರಬೇಕು. ಬ್ರಹ್ಮಯಜ್ಞ ಒಂದೇದು, ಎರಡನೇದು ಪಿತೃಯಜ್ಞ, ಮೂರನೇದು ದೇವಯಜ್ಞ, ನಾಲ್ಕನೇದು ಮನುಷ್ಯಯಜ್ಞ, ಐದನೇದು ಭೂತಯಜ್ಞ ಅಂತಕ್ಕಂಥ ಪಂಚಮಹಾಯಜ್ಞಗಳನ್ನು ಆತ ಏನು ಮಾಡಬೇಕು ಆಚರಣೆಯಲ್ಲಿ ತರಬೇಕು. ಈ ಪಂಚಮಹಾಯಜ್ಞಗಳನ್ನು ಆಚರಣೆಯಲ್ಲಿ ತರುವುದರ ಮೂಲಕ ಮತ್ತು ವೇದಗಳ ಅಧ್ಯಯನ ಅಧ್ಯಾಪನ ಮಾಡುವುದರ ಮೂಲಕ ಆತ ಉನ್ನತವಾದಂತಹ ಜೀವನಕ್ಕೆ ಹೋಗಲಿಕ್ಕೆ ಏನಾಗ್ತದೆ ಸಾಧ್ಯವಾಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಕಾಣ್ತೀವಿ. ಇಲ್ಲಿ ಏನದೆ ಅಂತಂದ್ರೆ ಬ್ರಹ್ಮಯಜ್ಞ ಅಂತಂದ್ರೆ ಏನದ ಅಂದ್ರೆ ಇಲ್ಲಿ ಋಷಿಮುನಿಗಳ ಸೇವೆ, ಋಷಿಮುನಿಗಳ ಸೇವೆಯನ್ನು ಮಾಡಬೇಕು, ಧಾರ್ಮಿಕ ಕಾರ್ಯ ಪೂಜೆ ಪುನಸ್ಕಾರಗಳನ್ನು ಯಜ್ಞಾಗಧಿಗಳನ್ನು ಮಾಡಬೇಕು, ವೇದಗಳನ್ನು ಅಧ್ಯಯನ ಮಾಡಬೇಕು ಮತ್ತು ಅಧ್ಯಾಪನ ಮಾಡಬೇಕು, ಇತರರಿಗೆ ತಿಳಿಸಿಕೊಡಬೇಕು. ಇದರಿಂದ ಜ್ಞಾನ ಅಭಿವೃದ್ಧಿ ಆಗ್ತದೆ, ಇಂದ್ರಿಯಗಳ ಮೇಲೆ ಹತೋಟಿ ಇಟ್ಕೊಳ್ಳಿಕ್ಕೆ ಏನಾಗ್ತದೆ ಸಾಧ್ಯವಾಗ್ತದೆ ಅಂತಕ್ಕಂಥ ಒಂದು ವಿಚಾರ. ಬ್ರಹ್ಮ ಯಜ್ಞವನ್ನು ಆಚರಣೆಯಲ್ಲಿ ತರುವುದರ ಮೂಲಕ ನಾವೇನು ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಕಾಣ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ದೇವಯಜ್ಞ, ದೇವತೆಗಳ ಪ್ರೀತಿ ಪಾತ್ರಕ್ಕಾಗಿ ಹೋಮ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಅಗ್ನಿದೇವನಿಗೆ ಹವಿಸ್ಸು ಮತ್ತಿತರ ದ್ರವ್ಯಗಳನ್ನು ಅಗ್ನಿಯಲ್ಲಿ ಅರ್ಪಿಸ್ತಕ್ಕಂಥದ್ದು. ಮನೆಯಲ್ಲಿ ಪ್ರತಿದಿನ ಯಜ್ಞ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಗ್ನಿಯಲ್ಲಿ ಏನು ಮಾಡಬೇಕು, ಯಜಮಾನನಾದಂಥ ತುಪ್ಪದಲ್ಲಿ ತುಪ್ಪವನ್ನು ಹಾಕಿ ಆ ಪರಿಮಳದಿಂದ ದೇವತೆಗಳು ಸಂಪೃಪ್ತರಾಗಿ ತಮ್ಮ ಸೂಕ್ಷ್ಮ ಶರೀರದ ಮೂಲಕ ಅಗ್ನಿಗೆ ಅರ್ಪಿಸಿದ ಆಹುತಿಗಳನ್ನು ಸ್ವೀಕರಿಸಿ ಯಜ್ಞಕರ್ತುವನ್ನು ಯಜಮಾನನನ್ನು ಏನು ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ. ಯಜಮಾನ ದೇವತೆಗಳ ಆಶೀರ್ವಾದ ಪಡೆದುಕೊಳ್ಳುವುದರ ಮೂಲಕ ಸುಖವಾಗಿ ತನ್ನ ಒಂದು ಸಾಂಸಾರಿಕ ಜೀವನವನ್ನು ನಡೆಸಲಿಕ್ಕೆ ಏನಾಗ್ತದೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಪ್ರಮುಖವಾಗಿ ಕಾಣ್ತಾ ಇದ್ದೇವೆ. ಇನ್ನು ಸನ್ಯಾಸಿ ಆಶ್ರಮ. ಸನ್ಯಾಸಿ ಅಂತಂದ್ರೆ ಸಂಸಾರವನ್ನು ತ್ಯಜಿಸಿ ಜೀವನವನ್ನು ನಡೆಸ್ತಕ್ಕಂಥದ್ದು. ಈ ಸನ್ಯಾಸಿ ಆಶ್ರಮ ಇದರ ಆಯುಷ್ಯದ ಜೀವಿತಾವಧಿ ಅಂತಂದ್ರೆ 75 ರಿಂದ
ನೂರು ವರ್ಷಗಳವರೆಗಿನ ಅವಧಿ. ಈ 75ರಿಂದ 100 ವರ್ಷಗಳವರೆಗಿನ ಅವಧಿಯನ್ನ ಸನ್ಯಾಸಿ ಆಶ್ರಮ ಅಂತ ಏನ್ ಮಾಡ್ತಾರೆ ಕರೀತಾರೆ. ಆಶ್ರಮ ಜೀವನದ ಇದು ಸನ್ಯಾಸಿ ಆಶ್ರಮ ಬದುಕಿನ ಕೊನೆಯ ಹಂತವಾಗಿದೆ. ಅಂದ್ರೆ ಸಂಸಾರವನ್ನು ತ್ಯಜಿಸಿ ಏನ್ ಮಾಡುದು, ಜೀವನವನ್ನ ಭವಬಂಧನವನ್ನ ಎಲ್ಲವನ್ನು ಕಳಿಸಿಕೊಂಡು ಆತ ಜೀವನವನ್ನು ನಡೆಸತಕ್ಕಂಥದ್ದು ಭಗವಂತನಲ್ಲಿ ಒಂದಾಗಿ. ಪ್ರಪಂಚದಲ್ಲಿ ಜನ್ಮ ಎತ್ತಿದ ಜೀವಿ ತನ್ನ ಜೀವನದ ಪರಮ ಗುರಿಯಾದ ಮೋಕ್ಷಾನಂದವನ್ನು ಹೊಂದುವುದನ್ನು ನೆನಪಿನಲ್ಲಿಟ್ಟುಕೊಂಡು ವಿವೇಕದಿಂದ ಕೂಡಿದವನಾಗಿ ಗುರಿ ಸಾಧನೆಗಾಗಿ ದೃಢವೃತನಾಗಿ ಆಶ್ರಮಂತಕ್ಕ ಏನಂತ ಕರೀತಾರೆ, ಸನ್ಯಾಸಿ ಆಶ್ರಮ ಅಂತ ಏನ್ ಮಾಡ್ತಾರೆ ಕರೀತಾರೆ. ಈ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಆಶ್ರಮ ಧರ್ಮಗಳನ್ನು ಕ್ರಮವಾಗಿ ಅನುಸರಿಸ್ತಾ ಅನಂತರ ಸನ್ಯಾಸಿ ಆಶ್ರಮವನ್ನು ಸ್ವೀಕಾರ ಮಾಡಬೇಕು. ಕೆಲವರು ಸನ್ಯಾಸಿ ಆಶ್ರಮವನ್ನು ನೇರವಾಗಿ ಬ್ರಹ್ಮಚರ್ಯ ವೃತ್ತದಿಂದ ಏನು ಮಾಡ್ತಾರೆ ಪರಿಪಾಲನೆ ಮಾಡ್ತಾರೆ. ಅವರು ಕೂಡ ಈ ಬ್ರಹ್ಮಚರ್ಯ ಆಶ್ರಮದಿಂದ ಡೈರೆಕ್ಟ್ ಆಗಿ ಏನ್ ಮಾಡಬಹುದು, ಸನ್ಯಾಸಿ ಆಶ್ರಮಕ್ಕೆ ಹೋಗಬಹುದು ಅಂತಕ್ಕಂತ ಒಂದು ಸಂಗತಿ ಜಾಬಾಲ ಉಪನಿಷತ್ತಿನಲ್ಲಿ ಏನಾಗ್ತದೆ ನಮಗೆ ಅದರ ಬಗ್ಗೆ ಮಾಹಿತಿ ದೊರಕುತ್ತೆ. ಹೀಗೆ ವೈರಾಗ್ಯಯುಕ್ತರಾಗಿ ಮನೆ ಬಿಟ್ಟು ಸನ್ಯಾಸವನ್ನು ಕೂಡ ಏನ್ ಮಾಡಬಹುದು, ಸ್ವೀಕರಿಸಬಹುದು. ಕೆಲವು ಮಹಾತ್ಮರು ಕೆಲವು ಸ್ವಾಮಿಗಳು ಡೈರೆಕ್ಟ್ ಆಗಿ ಬ್ರಹ್ಮಚರ್ಯ ವೃತ್ತದಿಂದ ಸನ್ಯಾಸಿ ಆಶ್ರಮವನ್ನು ತಮ್ಮ ಗುರುಗಳ ಮೂಲಕ ಸ್ವೀಕರಿಸಿದಂತಹ ಸಂಗತಿಯನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಹಿಂದೂ ಧರ್ಮದಲ್ಲಿ ಸನ್ಯಾಸಿ ಅಂತಂದ್ರೆ ಸನ್ಯಾಸ ಅಂತಂದ್ರೆ ಒಂದು ವ್ಯಕ್ತಿ ಎಂದಾಗಿರದೆ ಪವಿತ್ರತೆ ದಿವ್ಯತೆ ಆತ್ಮಶಕ್ತಿ ಇವುಗಳು ಪ್ರಕಟಗೊಂಡು ಮೈವೆತ್ತಿ ಮೂರ್ತ ಸ್ವರೂಪ ಎಂಬುದಾಗಿದ್ದು ಸರ್ವ ಆದರಣೀಯರಾಗಿರ್ತಾರೆ. ಸನ್ಯಾಸಿಗಳಲ್ಲಿ ಪ್ರಮುಖವಾಗಿ ನಾಲ್ಕು ವರ್ಗಗಳನ್ನು ಕಾಣ್ತು. ಮೊದಲೇ ಯಾವುದು, ಕುಟಿಚಕ ಒಂದು ವರ್ಗ. ಒಂದು ಕಡೆಯಿಂದ ಕುಟಿಚಕ ಅಂತಂದ್ರೆ ಒಂದು ಕಡೆಯಿಂದ ಮಾತ್ರ ಆಹಾರವನ್ನ ಭಿಕ್ಷೆಯ ರೂಪವಾಗಿ ಸ್ವೀಕರಿಸ್ತಾ ಒಂದು ಕಡೆ ಇದ್ದುಕೊಂಡು ಧ್ಯಾನಾದಿಗಳನ್ನು ಮಾಡ್ತಾ ಜೀವಿಸತಕ್ಕಂತಹ ಸನ್ಯಾಸಿಗಳಿಗೆ ಏನು ಕರೀತಾರೆ, ಕುಟಿಚಕ ವರ್ಗಕ್ಕೆ ಸೇರಿದಂತಹ ಸನ್ಯಾಸಿಗಳು ಅಂತ ಕರೀತಾರೆ. ಇನ್ನೆರಡನೇದು ಬಹುದೂಕ ಸನ್ಯಾಸಿ ವರ್ಗ. ಬಹಳ ಕಡೆಗಳಲ್ಲಿ ಸಂಚರಿಸ್ತಾ ಭಿಕ್ಷೆಯನ್ನು ಬೇಡ್ತಾ ಈ ವರ್ಗದ ಸನ್ಯಾಸಿಗಳು ಏನ್ ಮಾಡ್ತಾರೆ, ತಮ್ಮ ಜೀವನವನ್ನು ಏನ್ ಮಾಡ್ತಾರೆ ಸಾಗಿಸ್ತಾರೆ. ಕಾವಾಡಿ ಕಮಂಡಲು ಪಾದುಕೆ ಆಸನ ಶಿಕೆ ಯಜ್ಞೋಪವೀತ ಕೌಪಿನ ಕಾಷಾಯ ವಸ್ತ್ರಗಳನ್ನು ಧರಿಸಿ ತೀರ್ಥಕ್ಷೇತ್ರಗಳನ್ನು ಯಾತ್ರೆ ಮಾಡ್ತಾ ಭಿಕ್ಷಾನದಿಂದ ಈ ವರ್ಗದ ಜನರು ಸನ್ಯಾಸಿಗಳು ಏನ್ ಮಾಡ್ತಾರೆ ಜೀವನವನ್ನು ನಡೆಸತಕ್ಕಂಥದ್ದನ್ನು ನಾವು ಬಹುದೂಕ ವರ್ಗದಲ್ಲಿ ಕಾಣ್ತೀವಿ. ಇನ್ನು ಮೂರನೇದಾಗಿ ಹಂಸರು ಅಂತಕ್ಕಂಥ ಒಂದು ವರ್ಗ ಏನಿದೆ, ಒಂದು ಊರಿನಲ್ಲಿ ಒಂದು ದಿನಕ್ಕಿಂತ ಹೆಚ್ಚು ದಿನ ನಿಲ್ಲದೆ ಸದಾ ಸಂಚಾರ ಮಾಡ್ತಾ ಭಿಕ್ಷಾನ್ನದಿಂದ ಜೀವಿಸ್ತಾ ಭಗವಂತನ ಧ್ಯಾನ ತಪ ಚಿಂತನೆಗಳಲ್ಲಿ ನಿರಂತರ ಆಗ್ತಾ ಅವರೇನ್ ಮಾಡ್ತಾ ಹೋಗ್ತಾರೆ, ಅವರು ಭಗವಂತನ ಚಿಂತನೆ ಮಾಡಿ ಎಲ್ಲ ಬಂಧನಗಳನ್ನು ಕಳಿಸಿಕೊಂಡು ಅವರು ಜೀವನವನ್ನು ಮಾಡ್ತಾ ಇರ್ತಾರೆ. ಇದಕ್ಕೇನಂತ ಕರೀತಾರೆ, ಹಂಸರು ಅಂತಕ್ಕಂಥ ವರ್ಗದ ಸನ್ಯಾಸರು. ಇನ್ನು ನಾಲ್ಕನೇದಾಗಿ ಪರಮಹಂಸರು. ಸನ್ಯಾಸದಲ್ಲಿ ಪರಮಹಂಸ ವರ್ಗ ಏನದೆ ಶ್ರೇಷ್ಠವಾದುದಾಗಿದೆ. ಈ ವರ್ಗಕ್ಕೆ ಸೇರಿದ ಸನ್ಯಾಸಿಗಳು ಎಲ್ಲಾ ಕರ್ಮಗಳನ್ನು ತ್ಯಜಿಸಿ ಆತ್ಮನಿಷ್ಠರಾಗಿ ಜೀವನವನ್ನು ಏನ್ ಮಾಡ್ತಿರ್ತಾರೆ ಮಾಡ್ತಾರೆ. ಈ ಪ್ರಪಂಚಕ್ಕೆ ಅಳುತ್ತಾ ಬಂದ ಜೀವಿ ಕೊನೆಯ ಉಸಿರು ಎಳೆಯುವಾಗ ನಗುತ್ತಾ ಇಡೀ ವಯಸ್ಸಿನಿಂದ ತೆರಳಬೇಕು ಅಂತ ವಿವೇಕ ಜ್ಞಾನಗಳನ್ನು ನೀಡುವ ಮನಃಶಕ್ತಿಯನ್ನು ನೀಡತಕ್ಕಂತ ಆಶ್ರಮವೇ ಯಾವುದದು, ಸನ್ಯಾಸ ಆಶ್ರಮ. ಆದರ್ಶವಾದ ನಿರ್ಮಲವಾದ ಜೀವನದಿಂದ ಜೀವಿಯು ಹೇಗೆ ಜೀವನದಲ್ಲಿ ವಿಕಾಸವಾಗ್ತಾ ಪರಿವರ್ತನೆಯನ್ನು ಪಡೆಯಬಹುದು ಎಂಬುದನ್ನು ಈ ಆಶ್ರಮ ಏನ್ ಮಾಡ್ತದೆ,
ಸ್ಪಷ್ಟೀಕರಿಸುತ್ತದೆ. ಅದರಂತೆ ಇತರ ಆಶ್ರಮದವರಿಗೆ ಸ್ಫೂರ್ತಿ, ಮಾರ್ಗದರ್ಶನ. ಜೀವನ ಅಂತಂದ್ರೇನು, ಅದರ ಗುರಿ ಏನದ, ಅದರ ಬಗ್ಗೆ ಸ್ಪಷ್ಟ ನೆನಪನ್ನ ಪ್ರಾಯೋಗಿಕವಾದ ಆದರ್ಶ ಸಹಿತವಾಗಿ ವಿವರಣೆಯನ್ನು ನೀಡುತ್ತದೆ. ಜೀವಿಯು ವೈಯಕ್ತಿಕ ಜೀವನದಲ್ಲಿ ಆಶ್ರಮ ಜೀವನದ ನಿಜವಾದ ಗುರಿಯನ್ನ ಮುಟ್ಟಲು ಎಷ್ಟು ಅಗತ್ಯವೋ ಹಾಗೆಯೇ ಜೀವಿಗಳ ಬದುಕಿನಲ್ಲಿ ಈ ಆಶ್ರಮದ ಪವಿತ್ರ ಮಾರ್ಗದರ್ಶನ ಸಾಮೂಹಿಕವಾಗಿಯೂ ಅಷ್ಟೇ ಅಗತ್ಯವಾದುದಾಗಿದೆ. ಸನ್ಯಾಸ ಆಶ್ರಮ ಯುಕ್ತರು ಸ್ವಯಂ ಆತ್ಮಪ್ರಕಾಶದಿಂದ ಕೂಡಿದವರಾಗಿ ಇತರ ಆಶ್ರಮದವರಿಗೆ ಪವಿತ್ರರು, ಮಹಾಪುರುಷರು, ಸರ್ವ ವಿಧದಲ್ಲಿ ಹಿರಿಯರು ಆಗಿ ಬೆಳಕು, ಮಾರ್ಗದರ್ಶನಕ್ಕೆ ಆಶೀರ್ವಾದ ನೀಡುವಂತವರು ಆಗಿರ್ತಾರೆ. ಹೀಗೆ ಸನ್ಯಾಸಿಗಳು ಆತ್ಮನಲ್ಲಿ ಸುಖವುಳ್ಳವರಾಗಿ, ಆತ್ಮನಲ್ಲಿ ಪ್ರಕಾಶವುಳ್ಳವರಾಗಿ ಬ್ರಹ್ಮ ಸ್ವರೂಪವನ್ನು ಹೊಂದಿ ಮುಕ್ತಿಯನ್ನು ಪಡೆಯುತ್ತಾರೆ. ವರ್ಣ ಧರ್ಮಕ್ಕೆ ಅನುಗುಣವಾಗಿ ಗುಣ ಸ್ವಭಾವಗಳನ್ನು ಉದಾತ್ತೀಕರಿಸಿ ಜೀವಿಯ ಪರಿಶುದ್ಧನಾಗಿ ಸಂಸಾರದ ಬಂಧನದಿಂದ ಶಾಶ್ವತವಾದಂತಹ ಮುಕ್ತಿಯನ್ನು ಪಡೆಯಲು ಹಿಂದೂ ಧರ್ಮ ವರ್ಣಾಶ್ರಮ ಧರ್ಮದ ಮಾರ್ಗದರ್ಶನ ಏನ್ ಮಾಡ್ತದೆ ಮಾಡ್ತದೆ. ಅದರಂತೆ ಜೀವನದ ರಂಗವಾದ ಈ ಪ್ರಪಂಚದಲ್ಲಿ ಜನ್ಮ ತಳೆದ ಮನುಷ್ಯನು ಕರ್ಮ ಬಂಧನಗಳಿಂದ ಏನಾಗಬೇಕು, ಸಂಸಾರದ ಭವಬಂಧನಗಳಿಂದ ಏನಾಗಬೇಕು, ಮುಕ್ತನಾಗಲು ಯಾವ ರೀತಿ ಕಾಲಿಗೆ ಚುಚ್ಚಿದ ಮುಳ್ಳನ್ನು ತೆಗೆಯಲು ಇನ್ನೊಂದು ಮುಳ್ಳನ್ನೇ ಉಪಯೋಗಿಸಿ ಕೊನೆಗೆ ಎರಡನ್ನು ತೆರಿಸುತ್ತೇವೆಯೋ ಹಾಗೆಯೇ ಸಂಸಾರದ ಬಂಧನದಿಂದ ಮುಕ್ತನಾಗಿ ಮೋಕ್ಷಾನಂದವನ್ನ ಪಡೆಯಲು ಕರ್ಮ ಬಂಧನದಿಂದ ಕೂಡಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಅರ್ಥಾತ್ ಅದರ ಒಳಗಿನ ವರ್ಣಾಶ್ರಮ ವ್ಯವಸ್ಥೆಗಳನ್ನು ಉಪಯೋಗಿಸಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣ, ಅದರಂತೆ ಏನದ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಇವುಗಳನ್ನು ಉಪಯೋಗ ಮಾಡಿಕೊಂಡು ಕೊನೆಗೆ ಏನ್ ಮಾಡ್ತಾನೆ, ಸನ್ಯಾಸ ಆಶ್ರಮವನ್ನು ತಲುಪಿ ಆತ್ಮದ ಹಿತದ ಮೂಲಕ, ಆತ್ಮೋದ್ಧಾರದ ಮೂಲಕ ಲೋಕದ ಕಲ್ಯಾಣ ಸಾಧನೆಯಾಗುವಂತೆ ಕಲ್ಯಾಣವಾಗುವಂತೆ ಸೂಕ್ತವಾದ ವ್ಯವಸ್ಥೆಯನ್ನು ವರ್ಣಾಶ್ರಮ ಧರ್ಮದಲ್ಲಿ ಹೇಳಲಾಗಿದೆ. ಅದುವೇ ವರ್ಣಾಶ್ರಮ ಧರ್ಮದ ಏನದು ವಿಶಿಷ್ಟ ಹಾಗೂ ಹಿರಿಮೆ ಆದಾಗಿದೆ. ಹಿಂದೂ ಸಮಾಜದ ತಾತ್ವಿಕ ಹಿನ್ನೆಲೆಯಲ್ಲಿ ಈ ಆಶ್ರಮ ಧರ್ಮ ವ್ಯವಸ್ಥೆ ಮಾನವನ ಬದುಕಿನ ಜೀವನವನ್ನ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಗೃಹಸ್ಥ ಆಶ್ರಮದಲ್ಲಿ ಧರ್ಮಪತ್ನಿಯೊಂದಿಗೆ ಕೂಡಿಕೊಂಡು ಗೃಹಸ್ಥ ಪಿತೃಯಜ್ಞೆಯನ್ನು ಈಡೇರಿಸಬೇಕಾಗ್ತದೆ. ಪಿತೃಯಜ್ಞ ಅಂತಂದ್ರೆ ಮರೀಚಿ ಮತ್ತು ಮನು ಮಹರ್ಷಿಯ ಮೂಲಕ ಉತ್ಪನ್ನವಾದ ಮನುಕುಲದವರಾದ ನಮ್ಮ ಹಿರಿಯರ ಸಂತಾನ. ಹಿರಿಯ ಪೀಳಿಗೆಯವರು ತಮ್ಮ ಮರಣದ ನಂತರ ಪಿತೃಲೋಕದಲ್ಲಿ ವಾಸ ಮಾಡಿಕೊಂಡಿರ್ತಾರೆ. ಅವರ ದಿನಕರ್ಮಗಳನ್ನು, ಶ್ರಾದ್ಧ ಕರ್ಮಗಳನ್ನು ಮಾಡುವುದರ ಮೂಲಕ ಪಿಂಡ ತರ್ಪಣ ಮಾಡಿ ಅವರು ಸಂತೃಪ್ತರಾಗುವಂತೆ ಮಾಡಲಾಗ್ತದೆ. ಪಿಂಡ ತರ್ಪಣ ಮಾಡುವುದರಿಂದ ಹಿರಿಯರು ಸಂತೃಪ್ತರಾಗಿ ಕುಟುಂಬಕ್ಕೆ ಕಲ್ಯಾಣವಾಗಲಿ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಅದು. ಏಕೆಂದರೆ ಹಿಂದಿನ ಪೀಳಿಗೆಯವರು ಹಿರಿಯರು ಕುಟುಂಬದ ಸಂತಾನದ ಪೀಳಿಗೆಯ ಅಭಿವೃದ್ಧಿಗಾಗಿ ವಿದ್ಯೆಯನ್ನು, ಸಂಸ್ಕೃತಿಯನ್ನು, ಸಂಪತ್ತನ್ನು, ಸುಖಗಳನ್ನು ಸಂಗ್ರಹಿಸಿ ಅವುಗಳು ಮುಂದುವರೆಯುವಂತೆ ಮಾಡುವಲ್ಲಿ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿರ್ತಾರೆ. ಆ ಪರಿಶ್ರಮಕ್ಕೆ ಪ್ರತಿಫಲವಾಗಿ ಅವರ ಸ್ಮರಣೆ ಮಾಡಬೇಕಾದದ್ದು ಕುಟುಂಬದ ಜೀವಿತದ ಸದಸ್ಯರ ಮಕ್ಕಳ ಒಂದು ಆದ್ಯ ಕರ್ತವ್ಯವಾಗಿರುತ್ತದೆ. ಪ್ರಾರ್ಥನಾಪೂರ್ವಕವಾಗಿ, ಶಾಸ್ತ್ರೋಕ್ತವಾಗಿ ಸಕಲದಿಂದ ಪಿತೃಗಳಿಗೆ ತರ್ಪಣ ಬಿಡುವುದರ ಮೂಲಕ
ಪಿಂಡ ತರ್ಪಣ ಮಾಡುವುದರಿಂದ ಪಿತೃಗಳ ಆಶೀರ್ವಾದ ಅನುಗ್ರಹ ಪಡೆದು ಸುಖ ಸಂತೋಷವನ್ನು ಪಡೆದುಕೊಳ್ತಾರೆ ಅಂತಕ್ಕಂಥ ಒಂದು ನಂಬಿಕೆಯನ್ನು ನಾವು ಹಿಂದೂ ಸಮಾಜದಲ್ಲಿ ಧರ್ಮದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ. ಅದರಂತೆ ಭೂತಯಜ್ಞ, ಭೂತಯಜ್ಞೆಯನ್ನು ಕೂಡ ಸಹಪತ್ರಿಕನಾಗಿ ಗೃಹಸ್ಥಾಶ್ರಮ ಏನು ಮಾಡಬೇಕಾಗ್ತದೆ ಅನುಸರಿಸಿಕೊಂಡು ಬರಬೇಕಾಗ್ತದೆ. ಭೂತಯಜ್ಞ ಅಂತಂದ್ರೆ ಭೂಮಿಯ ಮೇಲೆ ನಾಲ್ಕು ಕಡೆಗಳಲ್ಲಿ ಶುದ್ಧವಾದ ಸ್ಥಳದಲ್ಲಿ ಭೋಜನವನ್ನು ಇಟ್ಟು ಪತಿತರು, ರೋಗಿಗಳು, ಚಂಡಾಲರು, ಪಕ್ಷಿ, ಪ್ರಾಣಿ, ನಾಯಿ ಇತ್ಯಾದಿ ಪಶುಗಳು ಮತ್ತಿತರ ಪ್ರಾಣಿಗಳಿಗೆ ಆಹಾರ ದೊರೆಯುವಂತೆ ಮಾಡುವುದರ ಮೂಲಕ ಭೂತಯಜ್ಞವನ್ನು ಏನು ಮಾಡಲಾಗ್ತದೆ ಮಾಡಲಾಗ್ತದೆ. ಇದರಿಂದ ಅವರಲ್ಲಿ ಅನುಕಂಪಗಳು ವೃದ್ಧಿಸ್ತಾವೆ, ಪಶು ಪ್ರಾಣಿ ಪಕ್ಷಿಗಳ ಬಗೆಗೆ ಅನುಕಂಪ ಬೆಳವಣಿಗೆ ಆಗ್ತದೆ. ಜಗತ್ತಿನಲ್ಲಿ ತನಗಿಂತ ಕೀಳಾದವರನ್ನು ಕೂಡ ಲೆಕ್ಕಿಸದೆ ಅವರಲ್ಲಿಯೂ ಕೂಡ ಭಗವಂತ ಅಂತರ್ಮಯ ಆಗಿದ್ದಾನೆ, ಭಗವಂತ ವಾಸವಾಗಿದ್ದಾನೆ ಎಂಬುದನ್ನು ಸದಾ ಅನುಭವಿಸುವಂತಾಗಲಿ ಎಂಬುದಕ್ಕೆ ಈ ಯಜ್ಞವು ಸಹಕಾರಿಯಾಗಿದೆ. ಅದರಂತೆ ಮನುಷ್ಯಯಜ್ಞ, ಮನುಷ್ಯಯಜ್ಞವನ್ನು ಕೂಡ ಗೃಹಸ್ಥ ಏನು ಮಾಡಬೇಕಾಗ್ತದೆ ಸಪತ್ನಿಕನಾಗಿ ಮಾಡಬೇಕಾಗ್ತದೆ. ಮನುಷ್ಯಯಜ್ಞ ಅಂತಂದ್ರೆ ಮನುಷ್ಯನು ಇತರರು ತನ್ನವರು ಎಂದು ತಿಳಿದು ಪ್ರೀತಿಯಿಂದ ಕಾಣುತ್ತ ಅವರನ್ನು ಸ್ನೇಹದಿಂದ ಸಹಕಾರದಿಂದ ಕೂಡಿ ಬಾಳನ್ನು ಸಾಗಿಸಲು ಸಹಕಾರಿಯಾಗುವಂತೆ ಆತನ ಮನಸ್ಸನ್ನು ಸಿದ್ಧಗೊಳಿಸುವುದೇ ಈ ಯಜ್ಞದ, ಮನುಷ್ಯ ಯಜ್ಞದ ಮೂಲ ಉದ್ದೇಶವಾಗಿದೆ. ಅನಾಥರಿಗೆ, ನಿರ್ಗತಿಕರಿಗೆ, ಅತಿಥಿಗಳಿಗೆ ಊಟ, ಉಪಚಾರ, ಸತ್ಕಾರ, ಸಹಾಯಗಳನ್ನು ಒದಗಿಸುವುದೇ ಈ ಯಜ್ಞದ ಪ್ರಮುಖ ಉದ್ದೇಶವಾಗಿದೆ. ಪ್ರತಿಯೊಬ್ಬರಲ್ಲಿಯೂ ಭಗವಂತ ಇದ್ದಾನೆ ಎಂಬುದನ್ನು ತಿಳಿದು ಸಹಾಯ ಮಾಡುವುದರ ಮೂಲಕ ಹಾಗೂ ಮನುಕುಲದ ಉನ್ನತಿಗಾಗಿ ತಾನು ಈ ಜಗದಲ್ಲಿ ಮಾಡಲು ಏನದೆ ಜಗದಲ್ಲಿ ಮಾಡಲು ಸಾಧ್ಯವೋ ಎಲ್ಲ ವಿಧದ ಸೇವಾ ಕಾರ್ಯಗಳು ಯಜ್ಞದಲ್ಲಿ ಅಡಕವಾಗಿರ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿಯಲಾಗಿದೆ. ಈಗ ಪ್ರತಿದಿನ ಯಜ್ಞ ಕಾರ್ಯಗಳನ್ನು ಮಾಡ್ತಾ ಗೃಹಸ್ಥನು ಪರಿಶುದ್ಧನು ಪವಿತ್ರನು ಪರೋಪಕಾರಿಯೂ ಆಗಿ ತನ್ನ ಸಂಸಾರದ ಬಂಡಿಯನ್ನು ಸಾಗಿಸಿದಾಗ ಮಾತ್ರ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ತಾನೆ ಅಂತಕ್ಕಂಥ ಒಂದು ವಿಚಾರ ನಾವಿಲ್ಲಿ ಪ್ರಮುಖವಾಗಿ ಕಾಣ್ತೀವಿ. ಗೃಹಸ್ಥಾಶ್ರಮಿಯು ತಾನು ಸಂತುಷ್ಟನಾಗಿ ಇತರನ್ನು ಸುಖ ಸಂತೋಷಗಳನ್ನಾಗಿ ಮಾಡುತ್ತಾ ಬಾಳು ನಡೆಸಬೇಕು. ಕುಟುಂಬದಲ್ಲಿ ಸ್ತ್ರೀಯರಿಗೆ, ಗೃಹಿಣಿಯರಿಗೆ ವಿಶೇಷವಾದಂತಹ ಮಾನ ಮರ್ಯಾದೆಗಳನ್ನು, ಸ್ಥಾನಗಳನ್ನು ಏನು ಮಾಡಬೇಕು ಆತ ಕೊಡಬೇಕು. ಯತ್ರ ನರಷ್ಟು ಪೂಜಂತೆ ತತ್ರ ನಮ್ಮಂತೆ ದೇವತಾ. ಯಾವ ಕುಟುಂಬದಲ್ಲಿ ಸ್ತ್ರೀಯರಿಗೆ ಸುಖ ಸಂತೋಷಗಳು ಸಿಗ್ತಾವ, ಸ್ತ್ರೀಯರು ಸುಖ ಸಂತೋಷಗಳಿಂದ ಕೂಡಿರುತ್ತಾರೆಯೋ ಅವರ ಕುಟುಂಬ ನೆಮ್ಮದಿಯಿಂದಿರ್ತದಂತಕ್ಕಂಥ ಮಾತನ್ನ ಮನುಸ್ಮೃತಿಯಲ್ಲಿ ಏನ್ ಮಾಡಲಾಗಿದೆ ಹೇಳಲಾಗಿದೆ. ಎಲ್ಲಿ ನಾರಿಯರು ಗೌರವಿಸಲ್ಪಡುತ್ತಾರೆಯೋ ಅಲ್ಲಿ ಗೃಹಸ್ಥನು ಕೂಡ ಯಜ್ಞಯಾಗಾದಿ ಕರ್ಮಗಳನ್ನು ಮಾಡಿದ್ರೆ ಪ್ರತಿಫಲವಾಗಿ ಆತ ಏನ್ ಮಾಡ್ತಾನೆ ಪುಣ್ಯವನ್ನು ಸಂಪಾದನೆ ಮಾಡ್ತಾನೆ. ಹೀಗೆ ಗೃಹಸ್ಥಾಶ್ರಮವು ಪತ್ನಿಯ ಸಹಕಾರದಿಂದ, ಪತ್ನಿಯ ಸಹಾಯದಿಂದ ಪರಿಪೂರ್ಣವಾಗ್ತದೆ. ಪತ್ನಿಯು ಪ್ರಾಣ ರಕ್ಷಕಿಯೂ ಆಗಿದ್ದಾಳೆ, ಪ್ರಾಣ ಭಕ್ಷಕಿಯೂ ಸಹ ಆಗಿದ್ದಾಳೆ. ಹೆಂಡತಿ ಪ್ರಾಣ ಹೆಂಡತಿ ಎನ್ನುವಂತೆ ಸಂಸಾರ ಅಂತಕ್ಕಂತಹ ಬಂಡಿ ಸುಗಮವಾಗಿ ಸಾಗಿಸಲಿಕ್ಕೆ ಪತ್ನಿಯು ಕೂಡ ಗಂಡರಿಗೆ ಅನೇಕ ವಿಧದಲ್ಲಿ ನೆರವಾಗ್ತಾಳೆ. ಇನ್ನು ವಾನಪ್ರಸ್ಥ ಆಶ್ರಮ, ಈ ವಾನಪ್ರಸ್ಥ ಆಶ್ರಮ ಇದು 50ರಿಂದ 75 ವರ್ಷಗಳವರೆಗೆ ಇದು ಇದರ ಅವಧಿ. ವಾನಪ್ರಸ್ಥ ಆಶ್ರಮ ಅವಧಿ ಎಷ್ಟು? 50ರಿಂದ 75 ವರ್ಷಗಳವರೆಗಿನ ಅವಧಿ. ವಾನಪ್ರಸ್ಥ ಅಂತಂದ್ರೆ ವನಕ್ಕೆ ಅರಣ್ಯಕ್ಕೆ ಹೋಗಿ ಉಳಿದ ಜೀವಿತದ ಅವಧಿಯನ್ನು ಏನು ಮಾಡುವುದು ನಡೆಸುವುದು. ತನ್ನ ಧರ್ಮಪತ್ನಿಯೊಂದಿಗೆ ಕೂಡಿಕೊಂಡು ಹೋಗಿ ಸಂಸಾರದ ಭವಬಂಧನಗಳನ್ನು ಕಳಿಸಿಕೊಂಡು ಆತನ ಎಲ್ಲ ಜವಾಬ್ದಾರಿಗಳನ್ನು ಮಕ್ಕಳಿಗೆ ವಹಿಸಿಕೊಟ್ಟು, ಹಿರಿಯ ಸುಚಂದರಿಗೆ ಹಿರಿಯ ಮಕ್ಕಳಿಗೆ ವಹಿಸಿಕೊಟ್ಟು, ಸಂಬಂಧಿಕರಿಗೆ ವಹಿಸಿಕೊಟ್ಟು ಈ ಸಂಸಾರದ ಬಂಧನದಿಂದ ಮುಕ್ತನಾಗಿ ಅರಣ್ಯದಲ್ಲಿ ಪ್ರಾಣಿ ಪಶು ಪಕ್ಷಿಗಳ ಜೊತೆಗೆ
ಸಹಜವಾಗಿ ಜೀವನ ನಡೆಸಬೇಕಂತಕ್ಕಂಥದ್ದೇ ಈ ವಾನಪ್ರಸ್ಥ ಆಶ್ರಮದ ಮೂಲ ಹೇತುವಾಗಿದೆ. ಒಂದು ವೇಳೆ ವಾನಪ್ರಸ್ಥ ಆಶ್ರಮ ಸಂಬಂಧಿಸಿದಂತೆ ಅರಣ್ಯಕ್ಕೆ ಹೋಗಲು ಸಾಧ್ಯವಾಗದಿದ್ದಾಗ ಪತ್ನಿಯನ್ನು ತನ್ನ ಮನೆಯಲ್ಲಿ ಮಕ್ಕಳ ಜೊತೆಗೆ ಬಿಟ್ಟು ತಾನೊಬ್ಬನೇ ಆತ ಏನು ಮಾಡಬಹುದು ಅರಣ್ಯಕ್ಕೆ ಹೋಗಿ ವಾನಪ್ರಸ್ಥ ಜೀವನವನ್ನು ನಡೆಸಬಹುದು ಅಂತಕ್ಕಂಥ ಮಾತನ್ನು ಕೂಡ ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ತನ್ನ ಶರೀರದ ಚರ್ಮ ನೆರೆಗಟ್ಟಾಗ ಕೂದಲು ಬಿಳಿಯಾದಾಗ ತನಗೆ ಮೊಮ್ಮಕ್ಕಳು ಮರಿಮಕ್ಕಳು ಹುಟ್ಟಿದಾಗ ಗೃಹಸ್ಥನು ಗೃಹಸ್ಥಾಶ್ರಮವನ್ನು ತ್ಯಜಿಸಿ ಆತ ಏನು ಮಾಡಬೇಕು ವಾನಪ್ರಸ್ಥವನ್ನು ಅವಲಂಬಿಸಬೇಕು. ಈ ಹಂತದಲ್ಲಿ ಭೌತಿಕ ಸುಖ ಭೋಗಗಳ ಆಶಾಕಾಂಕ್ಷೆಗಳು ಉತ್ಸಾಹಗಳು ಏನಾಗ್ತವೆ ಕಡಿಮೆ ಆಗ್ತವೆ. ಸಹಜವಾಗಿ ದೇಹ ಜರ್ಜರಿತವಾಗ್ತಾ ಹೋಗ್ತಾ ಅಂಗಾಂಗಗಳು ಅಶಕ್ತವಾಗ್ತಾ ಹೋಗ್ತಾವ. ಅವಾಗ ಹೆಚ್ಚಿಗೆ ಆಹಾರ ಪಡೆಯುವುದನ್ನು ಆತ ಏನು ಮಾಡಬೇಕು ಆಶಾಕಾಂಕ್ಷೆಗಳನ್ನು ಪಡೆಯುವುದನ್ನು ಏನು ಮಾಡಬೇಕು ನಿಲ್ಲಿಸಬೇಕು. ಅದರಿಂದ ಆತನಿಗೆ ಆರೋಗ್ಯ ಏನಾಗ್ತದೆ ಸುಧಾರಣೆ ಆಗಲಿಕ್ಕೆ ಏನಾಗ್ತದೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರವಾಗಿ ವಾನಪ್ರಸ್ಥ ಆಶ್ರಮ ಇದು ಬಹಳ ಮಹತ್ವದಂತಹ ಒಂದು ಆಶ್ರಮವಾಗಿದೆ. ಜೀವನ ಅಂತಂದ್ರೇನು, ಲೋಕದ ಕ್ಷಣಿಕ ಸುಖದ ಮರ್ಮವೇನು, ಇತಿಮಿತಿಗಳೇನು ಎಂಬುದರ ಬಗ್ಗೆ ಅರಿವು ಗ್ರಸ್ಥನಿಗೆ ಉಂಟಾಗಿ ಅವನು ತನ್ನ ಜೀವನದ ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮಾರ್ಥ ಕಾಮಗಳನ್ನು ಸಂಪಾದಿಸಿ ಅನುಭವಿಸಿದವನಾಗಿ ಇದೀಗ ಮೋಕ್ಷದ ಆನಂದಕ್ಕಾಗಿ ಹೆಚ್ಚು ಪರಿಶ್ರಮದಿಂದ ದುಡಿಯಲು ಸಿದ್ಧವಾಗತಕ್ಕಂಥ ಹಂತವೇ ವಾನಪ್ರಸ್ಥ ಆಶ್ರಮ. ಈ ಆಶ್ರಮದಲ್ಲಿ ಈ ಆಶ್ರಮದ ಕಾಲಾವಧಿಯಲ್ಲಿ ಶಾಸ್ತ್ರ ಪಠಣ ಅಧ್ಯಯನ ಇಂದ್ರಿಯ ನಿಗ್ರಹ ಭಗವಂತನ ಚಿಂತನೆ ಪ್ರಾರ್ಥನೆ ಧ್ಯಾನಗಳಿಂದ ಮನಸ್ಸನ್ನು ಶುಚಿಗೊಳಿಸಿಕೊಂಡು ಮನಸ್ಸನ್ನು ಶುದ್ಧವನ್ನಾಗಿ ಮಾಡಿಕೊಂಡು ಸ್ಥಿರವಾದಂಥ ಬದುಕನ್ನು ಪರಿಶುದ್ಧ ಮಾಡುವುದೇ ವಾನಪ್ರಸ್ಥ ಆಶ್ರಮದ ಮೂಲ ಏನಾಗಿದೆ ಇದು ಕಾಯಕವಾಗಿದೆ.